ಮೂರು ಬಾರಿ ಓಮ್ ಹೇಳೋಣ ಅದ ನಂತರ ಕೆಲವಷ್ಟು ಪ್ರಾರ್ಥನೆಗಳನ್ನ ಮಾಡೋಣ ನಿಮ್ಮಲ್ಲಿ ಯಾರಿಗೆ ಗೊತ್ತಿದೆ ದಯವಿಟ್ಟು ಭಾಗವಹಿಸಿ ಹೋ के परमात्म के वंद मरण अंतर्ज्योति बहिर्ज्योति प्रत्यज्योति पर ज्योतिर्ज्योति स्वयं ज्योति आत्मज्योति शिवस्म्य ನಾವು ಜೀವನದಲ್ಲಿ ಏನೇ ಕಲಿಬೇಕಾದ್ರು ಗುರುಮುಖೇನೇ ಹಾಗಾಗಿಗಳಿಗೆ ಮೊದಲು ವಂದನೆ ಮಾಡೋಣ ಗುರು ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಭಾರತದ ಒಂದು ಉನ್ನತವಾದ ಪರಂಪರೆ ಗುರು ಗುರುಪರಂಪರೆ ಈ ಗುರುಪರಂಪರೆಯ ಮೂಲಕನೇ ನಮ್ಮಲ್ಲಿ ಉನ್ನತವಾದ ಜ್ಞಾನದ ದೃಷ್ಟಿ ಇರೋದು ಹಾಗಾಗಿ ಆ ಗುರುಪರಂಪರೆಗೆ ಈಗ ಗೌರವ ಸಲ್ಲಿಸೋಣ ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ವಂದೇ ಪರ್ಯಂತರಂಪರಂ ಮತ್ತೆ ನನ್ನ ಪೂಜ್ಯ ಗುರುಗಳಾದ ಶ್ರೀ ವಿನಯ್ ವಿನಾಯಕ ಮತ್ತು ನರಸಿಂಹ ಪ್ರಭುಜಿ ಅವರಿಗೂ ಸಹ ನನ್ನ ಸಾಷ್ಟಾಂಗ ನಮಸ್ಕಾರಗಳು ವಿನಯ್ ವಿನಾಯಕರ್ ಅವರು ಸೇವಕ್ ಸಂಸ್ಥೆ ಮೂಲಕ ಕಳೆದ ನಾಲ್ಕು ಐದು ದಶಕಗಳಿಂದ ಎಲ್ಲರ ಸೇವೆ ಮಾಡ್ತಾ ಇದ್ದಾರೆ ಸೇವಕ ಸಂಸ್ಥೆಯ ಮೂಲಕ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಲವಾರು ಸೇವೆ ಕಾರ್ಯಕ್ರಮಗಳು ನಡೆಯುತ್ತೆ ಸುಬ್ರಹ್ಮಣ್ಯ ಘಾಟಿನಲ್ಲಿ ಒಂದು ಹೋಮ್ ಆಫ್ ದ ಮಾಸ್ಟರ್ಸ್ ಅನ್ನೋ ಒಂದು ಆಶ್ರಮ ಇದೆ ಅಲ್ಲಿಯ ಮೂಲಕ ಜ್ಞಾನ ಪರಂಪರೆ ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದಾರೆ ನರಸಿಂಹ ಪ್ರಭುಜಿಯವರು ತಮಗೆಲ್ಲ ತಿಳಿದಿರೋರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸದ್ಗುರುಗಳು ಅವರ ಮಾರ್ಗದರ್ಶನದಲ್ಲೇ ಗೀತಾ ಮತ್ತೆ ಐ ಲೀಡ್ ಕಾರ್ಯಕ್ರಮ ಇದೆಲ್ಲ ನಡೀತಾ ಇರೋದು ಇವತ್ತು ನಾನು ಏನನ್ನ ಶೇರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಇದು ಯಾವುದು ನನ್ನ ಜ್ಞಾನ ಅಲ್ಲ ಎಲ್ಲ ಈ ಸೃಷ್ಟಿಯ ಜ್ಞಾನ ಅದನ್ನ ಈ ರೀತಿಯ ಉನ್ನತವಾದ ಗುರುಗಳು ತಿಳಿಸಿರೋದ್ರಿಂದ ಆ ತಿಳುವಳಿಕೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈಗ ಇವತ್ತಿನ ವಿಚಾರಕ್ಕೆ ನಾವು ಒಂದು ಹೆಜ್ಜೆ ತಗೋಣ ಆಬ್ರಕಾ ಡಬ್ರ ಎಲ್ ಕೇಳಿದೀರ ಎಲ್ರು ಆಗ್ಲೇನೆ ವಾಸುಜಿ ವಾಸುಜಿಯವರು ಹೇಳ್ತಾ ಇದ್ರು ಮ್ಯಾಜಿಕ್ ಈಗ ನೀವು ಬೇರೆ ಬೇರೆ ಮ್ಯಾಜಿಕ್ ಶೋಗೆ ಹೋಗಿರ್ಬೋದು ಅಲ್ಲಿ ಒಬ್ಬ ಮ್ಯಾಜಿಷಿಯನ್ ಅಂತ ಇರ್ತಾನೆ ಏನೋ ಒಂದು ಮ್ಯಾಜಿಕ್ ಮಾಡ್ಲಿಕ್ಕೆ ಮುಂಚೆ ಈ ರೀತಿ ಆಬ್ರಕಾ ಡಬ್ರಾ ಈ ರೀತಿ ಏನೋ ಹೇಳ್ತಾನೆ ಉದಾಹರಣೆಗೆ ಅವನ್ ಟೋಪಿಯಿಂದ ಮೊಲ ಬರುತ್ತೆ ಅಲ್ವಾ ಈ ರೀತಿ ಬೇರೆ ಬೇರೆ ನಾವು ಮ್ಯಾಜಿಕ್ ಅನ್ನು ನೋಡಿದ್ದೇವೆ ಹೀಗೆ ಈ ಮ್ಯಾಜಿಕ್ ಅಥವಾ ಒಂದು ಮಾಯಾ ಒಂದು ಪ್ರದರ್ಶನ ಏನಾಗ್ತಾ ಇರುತ್ತೆ ಅಲ್ಲಿ ಈ ಆಬ್ರಕಾ ಡಬ್ರಾ ಅನ್ನೋ ಒಂದು ಪದವನ್ನ ನಾವು ನೋಡಿದ್ದೇವೆ ಅಲ್ವಾ ಈಗ ಈ ಪದವನ್ನ ಏನು ಅಂತ ತಿಳ್ಕೊಳ್ಲಿಕ್ಕೆ ಮುಂಚೆ ಒಂದು ಸಣ್ಣ ಮ್ಯಾಜಿಕ್ ಓಕೆ ವಾಸು ಅವ್ರು ಹೇಳಿದ್ರು ಏನೋ ಮ್ಯಾಜಿಕ್ ಇರುತ್ತೆ ಅಂತ ಒಂದು ಸಣ್ಣ ಮ್ಯಾಜಿಕ್ ನಗು ಮ್ಯಾಜಿಕ್ ಓಕೆನಾ ಇವಾಗ ಒಂದು ಸಣ್ಣ ಪ್ರಶ್ನೆ ನಿಮ್ಮೆಲ್ಲರಿಗುನು ಈ ಹ್ಯಾಪ ಕನ್ನಡದಲ್ಲಿ ಹ್ಯಾಪ ಅಂತ ಹೇಳ್ತಾರೆ ಹ್ಯಾಪ್ ಮೊರೆ ಹಾಕೊಂಡಿದ್ಯಲ್ಲಪ್ಪ ಅಂತ ಸೊಪ್ಪೆ ಮೊರೆ ಹಾಕೊಂಡಿರೋರಿಗೆ ಈ ಹ್ಯಾಪನ್ಗುನು ಹ್ಯಾಪಿ ಅಂದ್ರೆ ನಗ್ನಗ್ತಾ ಇರೋರ್ಗುನು ಏನಪ್ಪಾ ವ್ಯತ್ಯಾಸ ನೀವು ಏನೇನೋ ಯೋಚನೆ ಮಾಡ್ತಾ ಇರ್ಬೋದು ಮುಖದಲ್ಲಿ ಏನೋ ವ್ಯತ್ಯಾಸ ಇದೆ ಅದೆಲ್ಲ ಇದಕ್ಕೆ ಸ್ವಲ್ಪ ನೀವು ನಾವು ಈ ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗ ಆ ಕೊನೆ ಪೆಂಚಲ್ ಇದ್ರಲ್ಲ ಯಾರೋ ತರ್ಲೆ ತರ್ಲೆ ಜನಗಳು ಆ ರೀತಿ ಸ್ವಲ್ಪ ತರ್ಲೆ ಗಣಿತ ಉಪಯೋಗ ಮಾಡ್ಬೇಕಾಗತ್ತೆ ಇವತ್ತು ಅದೇ ತರ ಒಂದು ತರಲೆ ಗಣಿತ ಇಲ್ಲಿ ಏನ್ ತರಲೆ ಗಣಿತ ಈ ಹ್ಯಾಪ ಹ್ಯಾಪ ಅನ್ನೋ ಪದನ ನಾವು ಅಹ್ ವಿಭಾಗ ಮಾಡಿದ್ರೆ ಏನು ಅದರಲ್ಲಿರೋ ವ್ಯಂಜನಗಳು ಮತ್ತೆ ಅದರಲ್ಲಿರೋ ಸ್ವರಗಳು ಏನೆಲ್ಲ ಬರುತ್ತೆ ಈ ರೀತಿ ನಿಮ್ ಕಾಣಿಸ್ತಾ ಇದೆ ಹ ಮತ್ತೆ ಆ ಮತ್ತೆ ಅ ಆ ಪ ಆ ಅಲ್ವಾ ಇನ್ನು ಅದೇ ತರ ಹ್ಯಾಪಿ ಅದನ್ನು ನಾವು ಈ ತರ ವಿಭಾಗ ಮಾಡಿದ್ರೆ ಏನ್ ಸಿಕ್ಕತ್ತೆ ಈ ತರ ಹ ಇಲ್ಲಿ ನಿಮ್ ಕಾಣಿಸ್ತಾ ಇದೆ ಈಗ ತರಲೆ ಗಣಿತ ಅಂದ್ರೆ ಏನು ಇವೆರಡ್ರನ್ನು ಯಾವ್ದು ಕಾಮನ್ ಇದೆ ಅದನ್ನ ಬಿಟ್ಟಾಕ್ ಬಿಡೋಣ ಏನ್ ಕಾಮನ್ ಇಲ್ಲ ಅದನ್ನ ನೋಡೋಣ ವ್ಯತ್ಯಾಸ ಏನು ಈ ಎರಡೇ ಅಕ್ಷರ ನೋಡಿ ಗಮನ ಕೊಟ್ಟು ನೋಡಿ ಹ ಎರಡ್ ಕಡೆನೂ ಇದೆ ಆ ಎರಡ್ ಕಡೆನೂ ಇದೆ ಎರಡ್ ಕಡೆನೂ ಏನಿಲ್ಲ ಈ ಮತ್ತೆ ಆ ಮತ್ತೆ ಇ ಆ ಮತ್ತೆ ಇ ಅನ್ನೋದು ಎರಡರಲ್ಲೂ ಇಲ್ಲ ಅಲ್ವಾ ಈಗ ಇನ್ನೊಂದ ಹೆಜ್ಜೆ ತಗೋಳ ಅದೇ ತರ ನನಗೂ ನಿನಗೂ ಇವೆರಡರಲ್ಲೂ ಏನಪ್ಪ ವ್ಯತ್ಯಾಸ ಈಗ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರತ್ತೆ ಓ ಇದೇ ತರ ಏನೋ ತರಲೆ ಗಣಿತ ಅಂತ ಅದನ್ನು ನೋಡೋಣ ನಾನು ಅನ್ನೋದೇನಿದೆ ನ ಆ ಮತ್ತೆ ನ್ ಮತ್ತೆ ಉ ಅದೇ ತರ ನೀನು ಅಂದ್ರೆ ಅದು ಅಷ್ಟೇನೆ ನ ಇ ಮತ್ತೆ ಉ ಏನ್ ವ್ಯತ್ಯಾಸ ಇಲ್ಲೂನು ಅಬ ಇಲ್ಲೂ ಅದೇ ವ್ಯತ್ಯಾಸ ಆ ಮತ್ತೆ ಇ ಹ್ಯಾಪನ್ಗುನು ಹ್ಯಾಪಿಗೂ ಇರೋ ವ್ಯತ್ಯಾಸನೇ ನಾನು ಮತ್ತೆ ನೀನು ನಲ್ಲೂ ಅದೇ ವ್ಯತ್ಯಾಸ ಆ ಮತ್ತೆ ಇ ಏನು ಮ್ಯಾಜಿಕ್ ಅಂತ ಹೇಳಿದೆ ನಾನು ಏನ್ ಮ್ಯಾಜಿಕ್ ಇದರಲ್ಲಿ ಈಗ ನೀವೆಲ್ಲಾರು ಆ ಮತ್ತೆ ಇ ಅನ್ನೋ ಪದನ ಹೇಳ್ಬೇಕು ಅಂದ್ರೆ ಹೆಂಗ ಹೇಳ್ಬೇಕಾಗತ್ತೆ ಆ ಒಟ್ಟಿಗೆ ಹೇಳ್ತಾ ಹೋಗಿ ಆ ಇ ಆ ಇ ಯಾವ ತರ ಅನ್ಸುತ್ತೆ ನಿಮ್ಗೆ ಆಡ್ಭಾಷಣೆಲ್ಲಿದ್ದ ಏನಂತ ಹೇಳ್ತೀವಿ ನಾವು ಇವೆರಡನ್ನ ಒಟ್ಟಿಗೆ ಹೇಳಿದಾಗ ಬಹಳ ಸುಲಭ ಅಲ್ವಾ ಸ್ವಾಮಿ ನಗು ತಾನೆ ನಗು ಇದೇ ತರ ತಾನೆ ಆ ಈ ಆ ಈ ಅಂತ ಹೇಳ್ತಾ ಇದ್ರೆ ನಗು ಮುಖ ತಾನಾಗೆ ಇರತ್ತಲ್ವಾ ಸೊ ಏನ್ ಮ್ಯಾಜಿಕ್ ಯಾವ್ದು ಹ್ಯಾಪ್ನ ಹ್ಯಾಪಿ ಮಾಡುತ್ತೆ ನನಗೂ ನಿನಗೂ ಒಂದ್ ಅಂತರ ಅನ್ನೋದನ್ನ ಕಳ್ಸಾಕತ್ತೆ ಆ ಮ್ಯಾಜಿಕ್ಕೇ ನಗು ಅಲ್ವಾ ಈ ಮ್ಯಾಜಿಕ್ ಕಲ್ತ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಏನು ಕಷ್ಟ ಇರಲ್ಲ ಸ್ವಾಮಿ ಅಲ್ವೇ ಇದು ನಿಮ್ಗೆಲ್ಲರಿಗೂ ಅನುಭವ ಇದ್ದೇ ಇರತ್ತೆ ಏನು ಏನಾದ್ರೂ ಜೀವನದಲ್ಲಿ ಎಲ್ಲಾ ಜೊತೆ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಮೊದಲನೇ ಮ್ಯಾಜಿಕ್ ನಾವು ಕಲಿಬೇಕಾಗಿರೋದೇನು ನಗು ಅನ್ನೋ ಮ್ಯಾಜಿಕ್ ಅಗ್ಲಾ ಸೊ ಈಗ ಮುಂದಿನ ಜೊತೆ ತಗೋಳ ಈ ಆಬ್ರಕಾ ಡಬ್ರಾ ಅಂತ ನಾನು ಹೇಳ್ಬಿಟ್ಟೆ ಏನಪ್ಪ ಈ ಆಬ್ರಿಕಾ ಡಬ್ರಾ ಅಂದ್ರೆ ಆಬ್ರಿಕಾ ಡಬ್ರಾ ಅನ್ನೋದು ಈ ಹೀಬ್ರೂ ಅಥವಾ ಅರಾಮಿಕ್ ಭಾಷೆನಲ್ಲಿ ಇರುವಂತ ಪದ ಈ ಹೀಬ್ರೂ ಭಾಷೆ ಅಂತಂದ್ರೆ ಈ ನಮ್ಮ ಇಸ್ರೇಲ್ ಇದೆಯಲ್ಲ ಇಸ್ರೇಲ್ ಸಿರಿಯಾ ಈ ಜಾಗದಲ್ಲಿ ಇರುವಂತ ಭಾಷೆಗಳಿವು ಇಬ್ರು ಮತ್ತೆ ಅರಾಮಿಕ್ ಈ ಪದದ ಅರ್ಥ ಏನು ಈ ಪದದ ಅರ್ಥ ಯಾವ ಪದ ಆಬ್ರಕಾಡ್ ಅಬ್ರ ಅನ್ನೋ ಪದದ ಅರ್ಥ ನಾನು ಮಾತಾಡಿದಂತೆ ಸೃಷ್ಟಿಯಾಗುತ್ತದೆ ಅಥವಾ ನಾನು ನುಡಿದ ಪದದಂತೆ ಸೃಷ್ಟಿಯಾಗುತ್ತದೆ ಅಂತ ನಾನೇನ್ ಹೇಳಿದೆ ನಾನೇನೋ ಮ್ಯಾಜಿಕ್ ನಗು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳಿದೆ ನಿಮ್ಗೆಲ್ಲ ಸ್ವಲ್ಪನಾದ್ರೂ ನಗು ಬಂತು ಅಲ್ವಾ ನಾನು ಏನ್ ಹೇಳಿದೆ ಆತರ ಆಯ್ತು ಅಲ್ವಾ ನೋಡಿ ಸ್ವಾಮಿ ನಾನು ಮ್ಯಾಜಿಕ್ ಮಾಡ್ತಾ ಇದ್ದೀನಿ ನಾನು ಹೇಳದಂತೆ ಸೃಷ್ಟಿ ಮಾಡ್ತಾ ಇದ್ದೀನಿ ಹೌದ್ ತಾನೆ ನೀವು ಸ್ವಲ್ಪ ಓ ಏನೋ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಆದ್ರೂ ಸ್ವಲ್ಪ ಡೌಟ್ ಇರ್ಬೋದು ಇರ್ಲಿ ಬಿಡಿ ಅದನ್ನ ತಿಳ್ಕೊಳ್ಳೋಣ ಮುಂದಕ್ಕೆ ಹೋಗ್ತಾ ಅಂತ ತಿಳ್ಕೊಳ ಆದ್ರೆ ಮುಖ್ಯವಾಗಿ ಏನು ಆಬ್ರಕಾಡ್ ಅಬ್ರಾ ಅಂದ್ರೆ ನಾನು ಏನ್ ಮಾತಾಡ್ತಾ ಇದ್ದೀನಿ ಆತರ ಸೃಷ್ಟಿ ಏನ್ ಮಾತಾಡ್ತಾ ಇದ್ದೀನಿ ನಾನು ಪದ ಏನ್ ಸೃಷ್ಟಿ ಆಗ್ತಾ ಇದೆ ಸ್ವಾಮಿ ಈಗ ನಗು ಅಂತ ಸೃಷ್ಟಿ ಆಯ್ತು ನಗು ಏನೋ ಇವಾಗ ನಾನು ಇಲ್ಲಿ ಕುತ್ಕೊಂಡಿದೀನಿ ಇಲ್ಲಿ ಕುತ್ಕೊಂಡಿದ್ದೀರಾ ನಿಮ್ ಸುತ್ತಮುತ್ತ ಏನೋ ಒಂದು ಎಲ್ಲಾ ಮನೆ ಇದೆ ಜಾಗ ಇದೆ ಏನೇನೋ ಇದೆ ನಿಮ್ಮ ಮನಸ್ಸಿನ ಒಂದು ಸ್ಥಿತಿ ಇದೆ ಈಗ ನಿಮ್ಮ ಮನಸ್ಸು ಯಾವ ರೀತಿ ಇದೆ ನಗು ಅಂತ ಇದ್ದಾಗ ಸ್ವಲ್ಪ ನಗುವಿನ ಸ್ಥಿತಿ ಪ್ರಪಂಚ ಹೆಂಗ್ ಕಾಣುತ್ತಾವಾಗ ನಗ್ನಗ್ತಾ ಇರೋ ತರ ಕಾಣುತ್ತೆ ಅಲ್ವಾ ಅಂದ್ರೆ ನಾನು ಏನೋ ಒಂದು ಪದದ ಮೂಲಕ ನಿಮ್ಮ ಒಂದು ಪ್ರಪಂಚನ ಸೃಷ್ಟಿ ಆಯ್ತಲ್ವಾ ಸೊ ಇದೇ ಆಬ್ರಕಾ ಡಬ್ರ ಏನು ನಾನು ಹೇಳದಂಗೆ ಪ್ರಪಂಚ ಸೃಷ್ಟಿ ಓಹ್ ಎಂತಹ ಅದ್ಭುತ ಇದು ನಾನು ತರ ಹೇಳ್ತೀನಿ ಅಂತ ಸೃಷ್ಟಿನ ತಿಳ್ಕೋಣ ಇನ್ನು ಸ್ವಲ್ಪ ತಿಳ್ಕೊಳ ಇವಾಗ ಈ ಆಬ್ರಕಾ ಡಬ್ರ ಇದು ನಿನ್ನೆಲ್ಲಿ ಕೇಳಿದೀರ ನಿಮ್ಗೆಲ್ಲಾರ್ಗು ಗೊತ್ತಿರುತ್ತೆ ನೀವೆಲ್ಲಾರು ಈ ನಾ ಈಗ ಇವತ್ತಿನ ಜನಾಂಗಕ್ಕೆ ಗೊತ್ತಿರೋದು ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇವಾಗ ನಾವೆಲ್ಲಾ ಒಂದು ಐವತ್ತು ಅರವತ್ತ ದಶಕದಲ್ಲಿ ಹುಟ್ಟದವ್ರಿಗೆ ನಮ್ ನಮ್ಮ ಬೀದಿಗಳಲ್ಲಿ ಅವಾಗೆಲ್ಲ ಬರ್ತಾ ಇದ್ರು ಯಾರೋ ಇವರು ಬುಡಬುಡಕೆ ದಾಸಯ್ಯ ಅಂತ ಏನ್ ಹೇಳ್ತಿದ್ರು ಇವರು ಇವಾಗ ಶಕುನ ನುಡಿತೀನಿ ಹಾಲಕ್ಕಿ ಶಕುನ ನುಡಿತೀನಿ ಶುಭ ಶಕುನ ನುಡಿತೀನಿ ಅಂತ ಹೇಳಿ ಬುಡ್ಬುಡ್ಕೆ ಬುಡ್ಬುಡ್ಕೆ ಅಂತ ಬರ್ತಿದ್ರು ಅವ್ರ ಹತ್ರ ಎಲ್ಲಾರು ಹೋಗ್ಬಿಟ್ಟು ಓ ಏನ್ ಹೇಳ್ತೀಯಪ್ಪ ನನ್ ಬಗ್ಗೆ ಅಂತ ಎಲ್ರು ಕೇಳ್ತಿದ್ರು ಅಲ್ವಾ ಅವಾಗ ಅವ್ರು ಹೇಳ್ತಿದ್ರು ಹಾಲಕ್ಕಿ ನುಡಿತೈತೆ ಅಂತ ಏನ್ ಹಾಲಕ್ಕಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಗೂಬೆಗೆ ಹಾಲಕ್ಕಿ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದ್ ಹೆಸ್ರು ಚುಕ್ಕಿ ಗುಮ್ಮ ಅಂತ ಬೇರೆ ಹೇಳ್ತಾರಂತೆ ಈ ಬುಡ್ಬುಡ್ಕೆಯವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಈ ಗೂಬೆದು ಭಾಷೆ ನಮ್ ಚೆನ್ನಾಗಿ ಬರತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದು ನಿಮ್ ಬಗ್ಗೆ ಏನು ಹೇಳತ್ತೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತ ಈ ಬುಡ್ಬುಡ್ಕೆ ದಾಸಯ್ಯ ನಮ್ಗೆಲ್ಲಾ ಹೇಳ್ತಿದ್ರು ಏನ್ ಹೇಳ್ತಿದ್ರು ಶುಭ ಅಶುಭ ನಿಮ್ ಜೀವನದಲ್ಲಿ ಏನ್ ಒಳ್ಳೇದಾಗತ್ತೆ ನಿಮ್ ಜೀವನದಲ್ಲಿ ಏನ್ ಕೆಟ್ಟದಾಗತ್ತೆ ಆದ್ರೆ ಅವ್ರೇನ್ ಹೇಳ್ತಿದ್ರು ಅವ್ರು ಮಾತ್ ಹೇಳ್ತಿದ್ರು ಒಂದಷ್ಟು ಪದಗಳು ಹೇಳ್ತಿದ್ರು ಅದು ನಿಮಗೆ ನನಗೆ ನಮ್ಗೆ ಇಷ್ಟವಾಗಿದ್ರೆ ಶುಭ ಅಂತ ಅನ್ಕೊಂತಿದ್ವಿ ಇಷ್ಟ ಇಲ್ಲ ಅಂದ್ರೆ ಅಯ್ಯಯ್ಯೋ ಏನೋ ಕಷ್ಟದ್ದು ಹೇಳ್ಬಿಟ್ರು ಅಶುಭವಾಗಿರೋದ್ ಹೇಳ್ಬಿಟ್ರು ಅಂತ ಅಲ್ವಾ ಹೀಗೆ ಈ ಆಬ್ರಕಾಡ್ ಡಬ್ರಾ ತರಾನೇ ಬುಡ್ಬುಡ್ಕೆ ಇಲ್ಲೂ ಕೇಳಿದೀವಿ ಅಲ್ಲೂ ಏನು ಪದ ಯಾವ್ದ್ರ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ ಭವಿಷ್ಯದಲ್ಲಿ ನಿಮ್ಮ ಜೀವನ ನಿಮ್ಮ ಪ್ರಪಂಚ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅಲ್ವಾ ಈ ಆಬ್ರಕಾಡಬ್ರ ತರನೆ ಅಥವಾ ಈ ಬುಡಬುಡಿಕೆ ತರನೆ ಇನ್ನಲ್ಲಿ ಕೇಳಿದೀರಾ ಸ್ವಲ್ಪ ಯೋಚನೆ ಮಾಡಿ ಈಗ ಒಂದು ಉದಾಹರಣೆ ಕೊಡ್ತೀನಿ ಈ ಕತೆ ಏನ್ ಕತೆ ಒಬ್ಬ ಶಂತನು ಅಂತ ಆ ಆಮೇಲಿಂದ ಇಲ್ಲಿ ಆಕೆ ಒಬ್ಳು ಶಾಕುಂತಲಾ ಅಂತ ದುಷ್ಯಂತ ಮತ್ತೆ ಶಾಕುಂತಲ ಕತೆ ಏನಾಯ್ತಂತೆ ಇಲ್ಲಿ ಈ ದುಷ್ಯಂತ ರಾಜನ ಮೇಲೆ ಆಕೆ ಆ ಪ್ರೀತಿಯಿಂದ ಮದ್ವೆ ಮಾಡ್ಕೊಂಡ್ ಮೇಲಿಂದ ಆ ದುಷ್ಯಂತ ಒಂದು ಉಂಗುರ ಕೊಟ್ಟು ಹೊರಟೋಗಿದ್ನಂತೆ ಆಕೆ ಆತನ ನೆನಪಿನಲ್ಲೇ ಕೂತಿದ್ದಾಗ ದುರ್ವಾಸ ಮುನಿ ಬಂದಾಗ ಗಮನನೆ ಕೊಡ್ಲಿಲ್ಲಂತೆ ಆಗ ದುರ್ವಾಸ ಮುನಿಗೆ ಬಹಳ ಕೋಪ ಬಂತಂತೆ ಕೋಪ ಬಂದು ನೀನ್ ಯಾವ್ದನ್ನ ನೆನಪ್ ಮಾಡ್ಕೊಂಡು ಯಾರ ನೆನಪಿನಲ್ಲಿ ಇದ್ಯಾ ಅವರೇ ನಿನ್ನ ಮರ್ತು ಬಿಡ್ಲಿ ಅನ್ನೋ ತರ ಶಾಪ ಕೊಟ್ಬಿಟ್ರಂತೆ ನಂತರ ನಿಮ್ಗೆಲ್ಲಾ ಗೊತ್ತಿದೆ ಆಕೆ ಹೋಗ್ಬೇಕಾದಾಗ ನೀರ್ನಲ್ಲಿ ಆಕೆ ಉಂಗ್ರ ಕಳೆದೋಯ್ತಂತೆ ನಂತರ ಆ ಉಂಗ್ರ ಆ ಮೀನಲ್ಲಿ ಸಿಕ್ಕಿ ಆ ದುಷ್ಯಂತ ರಾಜನಿಗೆ ಆಕೆ ನೆನಪು ಉಂಟಾಯ್ತು ಅಂತ ಕತೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಈ ಕಥೆನಲ್ಲಿ ಏನ್ ಮುಖ್ಯ ಅಂಶ ನಾವು ನೀವು ತಿಳ್ಕೊಳ್ಬೇಕಾಗಿರೋದು ಇವತ್ತಿನ ನಮ್ಮ ಮಂಥನಕ್ಕೆ ಸಂಬಂಧಪಟ್ಟಿರೋದು ಆ ದುರ್ವಾಸ ಮುನಿ ಏನ್ ಹೇಳಿದ್ರು ನಿನಗೆ ಮರ್ತ್ ಹೋಗ್ಬಿಡ್ಲಿ ಅಂತ ಹೇಳಿದ್ರು ಏನಂತ ಕರಿತೀವಿ ಅದನ್ನ ನಾವು ಶಾಪ ಅಂತ ಕರಿತೀವಿ ತದನಂತರ ಆಕೆಯ ಸ್ನೇಹಿತೆಗಳು ಮತ್ತೆ ಆಕೆ ಆ ದುರ್ವಾಸ ಮುನಿಯನ್ನ ಬೇಡಿಕೊಂಡಾಗ ಅವರು ವರರನ್ನು ಕೊಟ್ರಂತೆ ಆಯ್ತು ನಿನಗೆ ಪುನಃ ತಾನೆ ಅಂತ ಅಂದ್ರೆ ಅಲ್ಲೂ ಸಹ ಏನ್ ಸ್ವಾಮಿ ಈ ಪದಗಳೇ ತಾನೆ ಇಲ್ಲಿ ಈ ಕಥೆನಲ್ಲಿ ನಾವು ಅದನ್ನ ಏನಂತ ಕರೆದ್ವಿ ಶಾಪ ಮತ್ತೆ ವರ ಅಂತ ಕರೆದ್ವಿ ಏನು ಶಾಪ ಅಂತಂದ್ರೆ ಯಾವ್ದೋ ಒಂದು ಭವಿಷ್ಯದ ಬಗ್ಗೆ ಹೀಗಾಗ್ಲಿ ಅಂತ ಅವ್ರು ಹೇಳಿದ್ದು ಅದಾಯ್ತು ಆಯ್ತು ತಾನೆ ವರ ಏನು ಅದನ್ನು ಒಂದು ತರ ಪದನೆ ತಾನೆ ಈ ರೀತಿ ಆಗ್ಲಿ ಅಂತ ಅವ್ರು ಹೇಳಿದ್ದು ಅದೇ ರೀತಿ ಆಯ್ತು ತಾನೆ ಆದ್ರೆ ಆಕೆಯ ದೃಷ್ಟಿಕೋನದಿಂದ ಒಂದು ಶಾಪ ಇನ್ನೊಂದು ವರ ಆದ್ರೆ ಅಲ್ಲೂ ಏನಾಗಿದ್ದು ಪದದಿಂದ ಪ್ರಪಂಚ ಆಗಿದ್ದು ಅಲ್ವಾ ಈಗ ನಾನು ಎರಡು ಉದಾಹರಣೆ ಕೊಟ್ಟೆ ಬುಡ್ಬುಡಿಕೆ ಉದಾಹರಣೆ ಕೊಟ್ಟೆ ಆ ಶಾಕುಂತಲಾ ಉದಾಹರಣೆ ಕೊಟ್ಟೆ ಇನ್ನ ನಮ್ಮ ನಿಮ್ಮ ದೈನಂದಿನ ಜೀವನದಲ್ಲಿ ಈ ರೀತಿ ಉದಾಹರಣೆ ಇದೆಯಾ ಬಹಳಷ್ಟು ಉದಾಹರಣೆಗಳಿದೆ ಈಗ ಒಂದು ಸಣ್ಣ ಉದಾಹರಣೆ ತಗೋಳ ಒಂದು ಮಗು ಮರ ಹಾತಾ ಇರತ್ತೆ ಅಂತ ಅನ್ಕೊಳ್ಳೋಣ ಆದ್ರ ಅಪ್ಪ ಅಮ್ಮ ಆ ಮಗು ಮರ ಹಾತತಿರೋದ್ ನೋಡ್ಬಿಟ್ಟು ಹೆದರಿಕೆಯಿಂದ ಅಯ್ಯಯ್ಯೋ ನೋಡು ನೀನು ಹುಷಾರಾಗಿರು ಕೆಳಗಡೆ ನೋಡ್ಬೇಡ ಬಿದೋಗ್ಬಿಡ್ತೀಯಾ ಅಂತ ಹೇಳ್ತಾರೆ ಅಂತ ಇಟ್ಕೊಳೋಣ ಆ ಮಗು ಎಲ್ ದೃಷ್ಟಿ ಹರಿಸುತ್ತೆ ಕೆಳಗಡೆ ಏನಾಗತ್ತೆ ಬಿದೋಗ್ಬಿಡತ್ತೆ ಆ ಬಿದ್ದೋದಾಗ ಆ ಅಪ್ಪನೋ ಅಮ್ಮನ ಹೇಳ್ದವ್ರು ಓಡ್ಕೊಂಬಂದ್ ಹೇಳ್ತಾರೆ ಹೇಳ್ದೆ ನಾನ್ ನಿಮ್ಗೆ ನೋಡ್ಬೇಡ ಬಿದೋಗ್ತಿಯಾ ಅಂತ ನೋಡ್ ಬಿದೋಗ್ಬಿಟೆ ಅಂತ ಅಂದ್ರೆ ಒಂದ್ ರೀತಿನಲ್ಲಿ ಅವ್ರು ಹೇಳಿದ ಮಾತು ಆ ಮಗುಗೆ ಒಂದು ಬೀಳೋ ರೀತಿ ಪರಿಣಾಮವನ್ನ ಉಂಟು ಮಾಡ್ತು ಅಲ್ವಾ ಒಂದ್ ರೀತಿ ನನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ಇದು ಶಾಪದ್ ರೀತಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಅಲ್ವಾ ಇವಾಗ ಉದಾಹರಣೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಯ್ಯೋ ಬೆಂಗಳೂರಿನಲ್ಲಿ ನೀರಿನ ಬಹಳ ಅಭಾವ ಸ್ವಾಮಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಸ್ವಾಮಿ ಕುಡಿಯಕ್ ನೀರಿಲ್ಲ ಸ್ವಾಮಿ ಎಲ್ರಿಗೂನು ಕಷ್ಟ ಆಗ್ತಾ ಇದೆ ಯಾವ ರೀತಿ ಹೇಳ್ತಾ ಇದ್ದೀವಿ ಆ ರೀತಿ ಸೃಷ್ಟಿನೂ ಆಗ್ತಾನೇ ಇರುತ್ತೆ ಅಲ್ವಾ ಒಂದ್ ರೀತಿ ಶಾಪ ಈಗ ನಮ್ಮ ನಿಮ್ಮ ದೈನಂದಿನ ಜೀವನದಲ್ಲಿ ವರ ಯಾವ ರೀತಿ ಇರ್ಬೋದು ಇಲ್ಲೊಂದು ಸಣ್ಣ ವಿಡಿಯೋ ಇದೆ ಇದನ್ನ ನಾನ್ ನಿಮ್ಗೆ ತೋರಿಸ್ತೇನೆ ಅದ್ರ ಮೂಲಕ ನಾವದನ್ನ ಅರ್ಥಕೊಳ್ಳೋಣ ನಾನ್ ಮೊದಲು ನನ್ನ ಆಡಿಯೋನ ಆಫ್ ಮಾಡ್ತೇನೆ These babies are on the slide. Look at that mango. Here comes Riley. Riley. Whee! you can do it all oh, by yourself like a big girl. Camden, you're so strong. Watch out for watch out for Camden. Take turns. Can you do it, baby? Yeah. Oh, I forget. You told me. You're not a baby. You're a big boy. That's right, ain't it? Okay, slow down. Wait your turn. Wait your turn. Wait your turn. Hold on just a minute. Just a minute. Let's wait on that big boy. Yeah, look. He can do it all by himself and don't want any help. Okay, let's wait on him. Give him just a minute. I see you. I see you. <laughs> Got the prettiest smile in the world. Riley, hold on. Okay. Be careful. Okay. You're an impatient thing, huh? You almost got it. You want some help? No. Nah. No. Oh, I didn't think. Riley, no. Wait. Wait on brother. Wait on brother. When he gets on the side, then I'll let you go up, okay? You got it? Wait a minute Riley. Let's see brother let's see brother give him slide. Come here Camden I'm ready for you I'm gonna catch you big baby <gasps> big boy <laughs> I go catch you you ready? Here we go. go. <laughs> ನಾನೇ ಹತ್ತುತ್ತೀನಿ ಅಂತ ಹೇಳ್ತಾ ಇತ್ತು ಅದರಮ್ಮ ಏನ್ ಹೇಳ್ತಾ ಇದ್ರು ನಿನ್ ನಿನ್ ಕೈಲಿ ಮಾಡ್ತೀಯಾ ಅಲ್ವಾ ಮಾಡು ಅಂತ ಹೇಳಿ ಕೇವಲ ಹಿಂದೆಯಿಂದ ಒಂದು ಸ್ಫೂರ್ತಿ ತುಂಬಿದ್ರು ಆ ಮಗು ಏನ್ ಮಾಡ್ತು ಆ ಮಗುಗೆ ನೀವೇ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಕೈ ಇಲ್ಲ ಕಾಲಿಲ್ಲ ಆ ಮಗು ಏನ್ ಮಾಡ್ತು ಜಾರ್ತು ಇಲ್ಲೂ ಏನಾಗ್ತಾ ಇದೆ ಇಲ್ಲೂ ಸಹ ಒಂದಷ್ಟು ಪದಗಳ ಬಳಕೆ ಆಗ್ತಾ ಇದೆ ಇಲ್ಲಿ ಯಾವ ರೀತಿಯ ಪ್ರಪಂಚ ಸೃಷ್ಟಿಯಾಯ್ತು ಆ ಕೆಲಸವನ್ನ ಮಾಡುವಂತ ಒಂದು ಪ್ರಪಂಚ ಸೃಷ್ಟಿಯಾಯ್ತು ಹೀಗೆ ನಿಮ್ಮ ನನ್ನ ದೈನಂದಿನ ಜೀವನದಲ್ಲೂ ಸಹ ನಾವ್ ಈ ರೀತಿ ಶಾಪ ವರಗಳನ್ನ ನೋಡ್ತಾನೆ ಇರ್ತೀವಿ ಅಲ್ವಾ ಶಾಪ ಅಂದ್ರೆ ಯಾವುದೋ ನನಗ್ ಬೇಕಾಗಿರೋದು ಆಗದೇ ಇದ್ದಾಗ ಅಯ್ಯೋ ನೀವ್ ಆ ರೀತಿ ಹೇಳ್ಬಿಟ್ರಿ ನೀವು ಹೇಳಿದ ಮಾತಿಂದಾನೇ ಈ ತರ ಹಾಳಾಯ್ತು ಅಂತೆಲ್ಲ ನಾವು ಮಾತಾಡ್ತೀವಿ ಅದೇ ಯಾರೋ ಹೇಳಿದ ರೀತಿನಲ್ಲಿ ಆದಾಗ ಓ ನೀವು ಹೇಳಿದ ಎಷ್ಟು ಚೆನ್ನಾಗಿತ್ತು ನೀವ್ ಹೇಳಿದ ರೀತಿನೇ ಆಗೋಯ್ತು ಅನ್ನೋ ರೀತಿನೂ ನಾವು ಮಾತಾಡ್ತೀವಿ ಅಂದ್ರೆ ಏನೋ ಪದಗಳ ಉಪಯೋಗ ಅದರಿಂದ ಏನೋ ಒಂದು ಪರಿಸ್ಥಿತಿ ಈ ರೀತಿ ಪ್ರಪಂಚದಲ್ಲಿ ಒಂದು ಪರಿಸ್ಥಿತಿಯ ಒಂದು ನಿರ್ಮಾಣ ಆಗತ್ತೆ ಇದನ್ನ ನೀವು ನಾನು ನಮ್ಮ ದೈನಂದಿನ ಜೀವನದಲ್ಲಿ ಶಾಪ ವರ ಅಂತ ಹೆಸರು ಕೊಟ್ಬಿಡ್ತೀವಿ ಆದ್ರೆ ಏನಾಗ್ತಾ ಇರೋದು ಇಲ್ಲೂ ಸಹ ಪದಗಳಿಂದ ಪ್ರಪಂಚ ಆಗ್ತಾ ಇದೆ ಈಗ ಒಂದು ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಇವತ್ತಿನ ಮಂಥನದ ಮುಖ್ಯವಾದ ವಿಚಾರ ಇದು ಈಗ ಇಷ್ಟೆಲ್ಲ ನೋಡಿದ್ವಿ ನಾವು ಪದಗಳಿಂದ ಪ್ರಪಂಚ ಅಂತ ಆದ್ರೆ ಇದು ಹೇಗಾಗ್ತಾ ಇದೆ ಈಗ ಹೇಗಾಗ್ತಾ ಇದೆ ಅಂತ ನಾನೇನಾದ್ರೂ ನಿಮ್ಗೆ ಪ್ರಶ್ನೆ ಹಾಕಿದ್ರೆ ನಿಮ್ಮಲ್ಲಿ ಬೇರೆ ಬೇರೆ ರೀತಿಯ ಉತ್ತರಗಳು ಬರ್ಬೋದು ಕೆಲವ್ರು ಹೇಳ್ಬೋದು ಇದೆಲ್ಲ ಡೋಂಗಿ ಸ್ವಾಮಿ ಆ ಬುಡ್ಬುಡ್ಕಿಯವ್ರು ಏನ್ ಹೇಳ್ತಾರೆ ಏನೋ ಅವ್ರು ಮನ್ಸು ಬಂದಿದ್ ಹೇಳ್ತಾರೆ ಅದೆಲ್ಲ ನಿಜನಾ ಎಲ್ಲ ನಂಬ್ಕೊಳಕ್ ಆಗತ್ತಾ ಎಲ್ಲ ಡೋಂಗಿ ಸ್ವಾಮಿ ಈ ರೀತಿ ಒಂದು ಉತ್ತರ ಬರ್ಬೋದು ಅಥವಾ ಕೆಲವರು ಹೇಳ್ಬೋದು ಇದೆಲ್ಲ ನಾವ್ ಹ್ಯಾ ನಂಬಿಕಿವಿ ಹಾಗೆ ನಂಬಿಕೆ ಇದ್ರೆ ಆಗ್ಬಿಡತ್ತೆ ಆ ಬುಡ್ಬುಡ್ಕೇವ್ ಹೇಳ್ದ ಸರಿ ಅಥವಾ ಅಬ್ರೆ ಕಾಟ್ ಅಂತ ಮ್ಯಾಜಿಕ್ ಶೋ ನಲ್ಲಿ ಅವ್ನು ಹೇಳ್ದ ಮ್ಯಾಜಿಕ್ ಶೋ ನಲ್ಲಿ ಏನಾಯ್ತು ಅವ್ನ್ಗೆಲ್ಲ ಗೊತ್ತಿದೆ ಸ್ವಾಮಿ ಅವ್ನಿಗೆ ರಾಬಿ ಏನು ಹ್ಯಾಟ್ ನಿಂದ ರಾಬಿಟ್ ಆ ಟೋಪಿಯಿಂದ ಮೊಲ ಹೇಗ್ ತೆಗಿಯೋದು ಅಂತ ಗೊತ್ತು ಅವ್ನ್ಗೆ ಅದಕ್ಕೆ ಅವನು ಹೇಳ್ಬಿಟ್ಟ ಮೊದ್ಲೇನೇನೆ ಅದ್ರಲ್ಲಿ ಏನಿದೆ ಸ್ವಾಮಿ ಅದೆಂತ ಮ್ಯಾಜಿಕ್ ಆ ಅದು ಅವನ್ ಗೊತ್ತಿರೋದ್ರಿಂದ ನನಗ್ ಗೊತ್ತಿಲ್ಲ ಆದ್ರೆ ಅವ್ನು ಗೊತ್ತು ಇನ್ನ ಈ ಬುಡ್ಬುಡಿಕೆ ಕೇಸ್ನಲ್ಲಿ ನಂಬಿಕೆ ಮೇಲೆ ಆಗ್ಬೋದು ಅಥವಾ ಇದೆಲ್ಲ ಡೋಂಗಿ ಅಥವಾ ಈಗ ನಾವು ದೂರ್ವಸ ಮುನಿ ಈ ರೀತಿ ಎಲ್ಲ ಮಹಾತ್ಮರ ಕತೆ ಹೇಳಿದಾಗ ಓ ಅವರ ಅವ್ರಿಗೆಲ್ಲ ವಾಕ್ ಸಿದ್ಧಿ ಇರುತ್ತೆ ಅವ್ರ್ ಹೇಳ್ದಾಗೇನೇನೆ ಪ್ರಪಂಚ ಆಗ್ಬಿಡತ್ತೆ ಅವ್ರ ನುಡಿದಂತೆ ಸೃಷ್ಟಿ ಆಗ್ಬಿಡುತ್ತೆ ಅನ್ನೋ ಈ ರೀತಿ ಬೇರ್ಬೇರೆ ಬೇರ್ಬೇರೆ ಉತ್ತರಗಳಿದೆ ಈಗ ಇವತ್ತು ನೀವು ನಾವು ಇವಾಗ ಆ ಪ್ರಕಾಡ್ ಹಬ್ಬರ ಮ್ಯಾಜಿಕ್ ಮಾಡದ್ನಲ್ಲ ಆ ಮ್ಯಾಜಿಕ್ ಮಾಡಿದವ್ಗೆ ಈ ಮ್ಯಾಜಿಕ್ ಹೇಗ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ಹಾಗಾಗಿ ಅವನು ಹಂತ ಹಂತವಾಗಿ ನಮ್ಮನ್ನ ಆ ಮ್ಯಾಜಿಕ್ ಶೋನಲ್ಲಿ ನಮ್ಮನ್ನ ಪೂರ್ತಃ ಮುಳುಗ್ಸಿ ನಮಗದನ್ನ ತೋರಿಸ್ತಾನೆ ಪ್ರದರ್ಶನ ಮಾಡ್ತಾನೆ ಆ ಪ್ರದರ್ಶನ ನಾವು ನೋಡ್ತಾ ಇದ್ದಾಗ ನಮ್ಗೆ ವಾಹ್ ಅನ್ಸುತ್ತೆ ಆದ್ರೆ ಆ ಮ್ಯಾಜಿಕ್ ಮಾಡೋನ್ಗೆ ಇದು ಆಗ್ತಾ ಇದೆ ಹೀಗ್ ಮಾಡಬೇಕು ಅಂತ ಗೊತ್ತಿರುತ್ತೆ ಈ ರೀತಿ ಏನ್ ಸತ್ಯ ಅನ್ನೋದನ್ನ ನೀವು ನಾನು ಇವತ್ತು ವಿಚಾರ ಮಾಡೋಣ ಸತ್ಯ ಅಂದ್ರೆ ಏನು ಮೊದ್ಲು ಅದನ್ನ ನಾವು ವಿಚಾರ ಮಾಡೋಣ ಸತ್ಯ ಅಂತಂದ್ರೆ ಯಾವ ಒಂದು ವಿಚಾರ ಕಾಲಕಾಲಕ್ಕೆ ದೇಶದಿಂದ ದೇಶಕ್ಕೆ ಒಬ್ಬರಿಂದ ಇನ್ನೊಬ್ಬರಿಗೆ ಬದ್ಲಾಗಲ್ವೋ ಅದೇ ಸತ್ಯ ಈಗ ಉದಾಹರಣೆಗೆ ಈಗ ರಾತ್ರಿನೋ ಹಗಲೋ ಅಂತ ನಾನು ಕೇಳಿದ್ರೆ ನೀವು ಹೊರಗಡೆ ನೋಡಿ ಓ ಇದು ರಾತ್ರಿ ಅಂತ ಹೇಳಬಹುದು ಆದ್ರೆ ಇದು ಈ ಒಂದು ಜಾಗಕ್ಕೆ ಇರೋ ಸತ್ಯ ಯಾವ ಜಾಗಕ್ಕೆ ಇವಾಗ ನಾವೆಲ್ಲರೂ ಬೆಂಗಳೂರಿನಲ್ಲಿ ಅಂತ ಇದ್ದೇವೆ ಈ ಬೆಂಗಳೂರಿನಲ್ಲೋ ಅಥವಾ ನೀವು ಇರೋ ಜಾಗದಲ್ಲಿ ಈಗ ಭಾರತದಲ್ಲಿದ್ರೆ ಈ ಭಾರತ ಅನ್ನೋ ಜಾಗಕ್ಕೆ ಇರೋ ಸತ್ಯ ಆದ್ರೆ ಈಗ ಅಮೇರಿಕಾದಲ್ಲಿ ಈಗ ಬೆಳಕು ಸೊ ಕೆಲವಷ್ಟು ಜೀವನದಲ್ಲಿ ವಾಕ್ಯಗಳು ಈ ರೀತಿ ಇರುತ್ತೆ ಏನು ಒಂದು ಸಾಂದರ್ಭಿಕವಾದ ಸತ್ಯ ಅಂತ ಅಂದ್ರೆ ದೇಶಕ್ಕೆ ಈ ದೇಶಕ್ಕೆ ಅಥವಾ ಈ ಕಾಲಕ್ ಮಾತ್ರ ಆದ್ರೆ ಕೆಲವಷ್ಟು ವಾಕ್ಯಗಳು ಈ ಕಾಲ ದೇಶ ಎಲ್ಲವನ್ನ ಮೀರಿ ಇರ್ತವೆ ಉದಾಹರಣೆಗೆ ಯಾವುದಕ್ಕೆ ಜನ್ಮ ಅಂತ ಇದೆ ಅದಕ್ಕೆ ಕಣ್ಮರೆ ಆಗದು ಅಥವಾ ಮರಣ ಅಂತ ಸಹ ಇರುತ್ತೆ ಈ ವಾಕ್ಯವನ್ನ ನಾವು ಆಲೋಚನೆ ಮಾಡಿದ್ರೆ ಭಾರತ ಇರ್ಬೋದು ಅಮೆರಿಕಾ ಇರ್ಬೋದು ಚಂದ್ರ ಇರ್ಬೋದು ಆ ನೆನ್ನೆ ಇರ್ಬೋದು ಇವತ್ತಿರ್ಬೋದು ನಾಳೆ ಇರ್ಬೋದು ಎಲ್ಲ ಕಾಲಕ್ಕೂ ಎಲ್ಲ ಸಮಯಕ್ಕೂ ಎಲ್ಲ ಜಾಗಕ್ಕೂ ಎಲ್ಲರಿಗೂ ಅದು ಅನ್ವಯ ಆಗತ್ತೆ ಅದನ್ನ ನಾವು ಸಾರ್ವತ್ರಿಕ ಸತ್ಯ ಅಂತ ಕರಿಬಹುದು ಅಥವಾ ಯೂನಿವರ್ಸಲ್ ಟ್ರೂತ್ ಅಂತ ಕರಿಬಹುದು ಅದೇ ರೀತಿ ಏನು ಯೂನಿವರ್ಸಲ್ ಟ್ರೂತ್ ಈ ಪದದಿಂದ ಪ್ರಪಂಚ ಹೇಗಾಗ್ತಾ ಇದೆ ಅನ್ನೋ ಯೂನಿವರ್ಸಲ್ ಟ್ರೂತ್ ಟ್ರೂತ್ನ ಇವತ್ತು ನಾವು ಅರಿಯೋಣ ಯಾಕಂದ್ರೆ ನೀವು ನಾನು ಜೀವನದಲ್ಲಿ ಈ ರೀತಿಯ ಸತ್ಯಗಳನ್ನ ಅರಿತಾಗ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಕಲ್ತಾಗ ಅಷ್ಟೇನೆ ಜೀವನದಲ್ಲಿ ನಾವು ಅದ್ಭುತವಾಗಿರ್ಬೋದು ಈಗ ಆ ಮ್ಯಾಜಿಕ್ ಮಾಡ್ತಾನಲ್ಲ ಅವನಿಗೆ ಜೀವನ ಒಂದ್ ರೀತಿ ಅದ್ಭುತ ಯಾಕೆ ಅವನಿಗೆ ಮ್ಯಾಜಿಕ್ ಹೇಗ್ ಮಾಡೋದಕ್ಕೆ ಅಂತ ಗೊತ್ತು ಅವನ್ ಮ್ಯಾಜಿಕ್ನ ನೋಡಿ ಮಿಕ್ಕದವರು ಚಪ್ಪಾಳೆ ತಡ್ತಾರೆ ಖುಷಿ ಪಡ್ತಾರೆ ಅದು ಅವನಿಗೆ ಸಿಕ್ಕುವಂತ ಒಂದು ಸೌಖ್ಯ ಓ ಈ ಒಂದು ಸತ್ಯದ ಅರಿವಿನಲ್ಲಿ ನಾನು ಯಾವ ರೀತಿ ಜೀವನ ಮಾಡಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಹಸನಾಗಿರುತ್ತೆ ನನ್ನ ಸುತ್ತಮುತ್ತಿನವರ ಜೀವನ ಹಸನಾಗಿರುತ್ತೆ ಅದು ನಿಮಗೆ ನನಗೆ ಸಿಕ್ಕುವಂತ ಒಂದು ಸೌಖ್ಯ ಹಾಗಾಗಿ ಸತ್ಯವನ್ನ ನಾವು ಇವತ್ತು ಏನು ಪದದಿಂದ ಪ್ರಪಂಚನ ಸತ್ಯವನ್ನ ಹೇಗೆ ಅನ್ನೋದನ್ನ ಒಂದು ವಿಚಾರ ಮಾಡೋಣ ಇದನ್ನ ತಿಳಿಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಮೂರು ಅಂಶಗಳನ್ನ ನಾವು ಅರ್ಥಕೊಳ್ಬೇಕಾಗ್ತದೆ ಏನು ಮೊದಲನೇದಾಗಿ ಪದ ಅಂದ್ರೆ ಏನು ಬಹಳ ಸುಲಭವಾಗಿದೆ ಪದ ನಾವೆಲ್ಲರೂ ಹೇಳ್ಬಿಡ್ತೀವಿ ಆ ಪದ ಅಂದ್ರೆ ಏನು ಅನ್ನೋದನ್ನ ಮೊದಲು ವಿಚಾರ ಮಾಡೋಣ ನಂತರ ಪ್ರಪಂಚ ಅಂದ್ರೆ ಏನು ಅನ್ನೋದನ್ನ ವಿಚಾರ ಮಾಡೋಣ ನಂತರ ಈ ಪದಕ್ಕೂ ಪ್ರಪಂಚಕ್ಕೂ ಮತ್ತೆ ನನಗೂ ಯಾವ ರೀತಿಯ ಸಂಬಂಧ ಸೃಷ್ಟಿ ಸೃಷ್ಟಿಯಾಗ್ತಾ ಇದೆ ಅನ್ನೋ ವಿಚಾರವನ್ನ ನಾವು ನೋಡೋಣ ಹೀಗೆ ಮೂರು ಹಂತಗಳಲ್ಲಿ ನಾವು ಇವತ್ತಿನ ವಿಚಾರವನ್ನ ಇವತ್ತಿನ ಸತ್ಯವನ್ನ ನಾವು ಪರಿಶೀಲನೆ ಮಾಡೋಣ ಈ ಎಲ್ಲ ಒಂದು ಸತ್ಯಕ್ಕೆ ಹಿನ್ನೆಲೆ ಅಂದ್ರೆ ಯಾವುದೇ ಒಂದು ನಾವು ವಿಚಾರವನ್ನ ಮಾಡ್ಬೇಕು ಅಂತಂದ್ರೆ ಆ ವಿಚಾರದ ಹಿನ್ನೆಲೆ ಇರ್ಬೇಕಲ್ಲ ಅಂದ್ರೆ ಯಾವ ರೀತಿ ಈ ವಿಚಾರ ಬರ್ತಾ ಇದೆ ಎಲ್ಲದಕ್ಕೂ ಮಹಾನ್ ಗುರುಗಳ ಒಂದು ಜೀವನ ದೃಷ್ಟಿಯೇ ಹಿನ್ನೆಲೆ ಇವತ್ತಿನ ಈ ಸತ್ಯದ ವಿಚಾರಕ್ಕೆ ಬಹಳಷ್ಟು ರೀತಿಯಲ್ಲಿ ಹಿನ್ನೆಲೆ ಇದೆ ಮುಖ್ಯವಾಗಿ ದಕ್ಷಿಣ ಮೂರ್ತಿ ಸ್ತೋತ್ರ ಅಂತ ಇದೆ ಆದಿಶಂಕರಾಚಾರ್ಯರದು ಅದರ ಆಧಾರದ ಮೇಲೆ ಇವತ್ತಿನ ವಿಚಾರದ ಹಿನ್ನೆಲೆ ಆಗ್ಲಾ ಮುಂದಿನ ಜೊತೆ ತಗೋಣ ಈಗ ಈಗ ಮೊಟ್ಟ ಮೊದಲನೇದಾಗಿ ನಾವು ವಿಚಾರ ಮಾಡೋಣ ಪದ ಅಂದ್ರೆ ಏನು ಅಂತ ಏನು ಪದ ಅಂದ್ರೆ ಪದ ಅಂದ್ರೆ ಈಗ ಒಂದು ಉದಾಹರಣೆ ಮೂಲಕ ನಾನು ನಿಮ್ಗೆ ವಿವರಣೆ ಕೊಡ್ತೇನೆ ಈಗ ನಾವು ಮೈಸೂರರ ಮನೆ ನೋಡ್ಬೇಕು ಅಂತ ಮೈಸೂರ್ಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ ಮೈಸೂರರ ಮನೆ ನೋಡ್ಬೇಕು ನಾವು ಚಿತ್ರದಲ್ಲಿ ಈ ರೀತಿ ನೋಡಿರ್ತೀವಿ ಮೊದಲನೇ ಸರ್ತಿಗೆ ಹೋಗ್ತಾ ಇದೀವಿ ಅಂತ ಅನ್ಕೋಳೋಣ ಮೈಸೂರಿಗೆ ನಾವ್ ಯಾವತ್ತೂ ಹೋಗಿಲ್ಲ ನಮ್ಗೆ ಮೈಸೂರಿನಲ್ಲಿ ಎಲ್ಲಾರು ಹೋಗ್ತಾರಲ್ಲ ಟೂರಿಸಂ ಅಂತ ಅವಾಗ ಒಂದು ಏನ್ ಕೊಡ್ತಾರೆ ನಕ್ಷೆ ಕೊಡ್ತಾರೆ ಮೈಸೂರಲ್ಲಿ ನೋಡ್ಲಿಕ್ಕೆ ಏನೆಲ್ಲ ಜಾಗ ಇದೆ ಅಂತ ನೀವು ಕೇಳಿದಾಗ ಈ ರೀತಿ ಒಂದು ನಕ್ಷೆ ಸಿಕ್ಕತ್ತೆ ನಿಮ್ಗೆ ಅದ್ರಲ್ಲಿ ಮೈಸೂರು ಅರಮನೆ ಝೂ ಆಮೇಲೆ ಬೇರೆ ಬೇರೆ ಏನೆಲ್ಲ ಜಾಗಗಳಿದೆ ಮೈಸೂರಿನಲ್ಲಿ ನೋಡ್ಲಿಕ್ಕೆ ಚಾಮುಂಡಿ ಬೆಟ್ಟ ಇದನ್ನೆಲ್ಲ ತೋರಿಸಿರ್ತಾರೆ ಅಲ್ವಾ ಇದ್ರಲ್ಲಿ ಈ ಮೈಸೂರ್ ಅರಮನೆ ಇಲ್ಲಿದೆ ಅಂತ ಇರುತ್ತೆ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ನಕ್ಷೆನಲ್ಲಿ ಮೈಸೂರು ಅರಮನೆ ಇದೆಯಲ್ಲ ಈ ನಕ್ಷೆ ಈ ನಕ್ಷೆಗೂ ಮೈಸೂರು ಅರಮನೆಗುನು ಏನು ಸಂಬಂಧ ಇವೆರಡ್ರ ಮಧ್ಯೆ ಸಂಬಂಧ ಏನು ಸುಲಭ ಅಲ್ವಾ ಏನು ಈ ನಕ್ಷೆ ಈ ಮೈಸೂರು ಅರಮನೆಗೆ ಕರ್ಕೊಂಡು ಹೋಗುವಂತ ಒಂದು ಮಾರ್ಗಸೂಚಿ ನೀವು ಈ ನಕ್ಷೆಯನ್ನ ಸರಿಯಾಗಿ ನೀವು ಪಾಲನೆ ಮಾಡಿದ್ರೆ ಅದು ಎಲ್ಲಿಗೆ ನಿಮಗೆ ಕರ್ಕೊಂಡು ಹೋಗುತ್ತೆ ಮೈಸೂರು ಅರಮನೆಗೆ ಕರ್ಕೊಂಡು ಹೋಗುತ್ತೆ ಈಗ ನೀವೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಇಲ್ಲಿಂದ ಮೈಸೂರರ ಮನೆಗೆ ಹೇಗೆ ಹೋಗ್ಬೇಕು ಈ ನಕ್ಷೆಯನ್ನ ನೀವು ನೋಡಿ ನಕ್ಷೆಯ ರೀತಿಯಲ್ಲಿ ನೀವು ಪ್ರಯಾಣ ಮಾಡಿದ್ರೆ ನಿಮ್ಗೆ ಏನ್ ಸಿಕ್ಕತ್ತೆ ಮೈಸೂರ ಮನೆ ಸಿಕ್ಕತ್ತೆ ಅಂದ್ರೇನು ಈ ನಕ್ಷೆ ಮೈಸೂರನ ಮನೆಗೆ ಮಾರ್ಗಸೂಚಿ ಅದೇ ತರ ಪದ ಅಂದ್ರೇನು ಪದ ಅಂದ್ರೆ ಯಾವುದೋ ಒಂದು ವಸ್ತು ಯಾವುದೋ ಒಂದು ವಸ್ತುವಿನ ಕಡೆ ಬೆರಳು ಮಾಡಿ ತೋರಿಸುವಂತ ಮಾರ್ಗಸೂಚಿ ಆ ವಸ್ತುವನ್ನ ನಾವು ಅರಿಲಿಕ್ಕೆ ಇರುವಂತ ಒಂದು ಮಾರ್ಗಸೂಚಿ ಪದನೇ ವಸ್ತು ಅಲ್ಲ ಪದ ವಸ್ತುವಿನ ಕಡೆ ತೋರಿಸೋ ಮಾರ್ಗಸೂಚಿ ಇನ್ನ ಒಂದು ಸಣ್ಣ ಉದಾಹರಣೆ ಮೂಲಕ ನೋಡೋಣ ಈಗ ಯಾರೋ ಒಬ್ರು ಹೇಳ್ತಾರೆ ನಾನ್ ನಿನಗೆ ಚಂದಮಾಮನ್ ಅಂತ ತೋರಿಸ್ತೀನಿ ಅಂತ ಸಣ್ಣ ಮಗುವಾಗಿದ್ದಾಗ ಆ ಸಣ್ಣ ಮಗುವಿಗೆ ಚಂದಮಾಮ ಇನ್ನೂ ಗೊತ್ತಿಲ್ಲ ಆಗ ಅವ್ರು ಏನ್ ಮಾಡ್ತಾರೆ ರಾತ್ರಿ ಆ ಆಕಾಶದಲ್ಲಿ ನೋಡು ಅಲ್ಲಿ ಅದು ಚಂದಮಾಮ ಅಂತ ಬೆರಳು ಮಾಡಿ ತೋರಿಸ್ತಾರೆ ಅಲ್ವಾ ಆಗ ಆ ಮಗು ಏನನ್ನು ನೋಡ್ಬೇಕು ಅವ್ರು ಯಾರೋ ತೋರಿಸ್ತಾ ಇರೋ ಅವ್ರು ಬೆಳ ಬೆರಳನ್ನ ನೋಡ್ಬೇಕಾ ಅಥವಾ ಚಂದಮಾಮನ್ ನೋಡ್ಬೇಕಾ ಚಂದಮಾಮನ್ ತಾನೆ ಬೆರಳು ಏನ್ ಮಾಡ್ತಾ ಇದೆ ಬೆರಳು ಆ ದಿಕ್ಕಿನಲ್ಲಿ ನಿಮ್ಮ ದೃಷ್ಟಿಯನ್ನ ಸೆಳೀತಾ ಇದೆ ಅದೇ ರೀತಿ ಪದ ಅಂತಂದ್ರೆ ಸಹ ಪದನೇ ವಸ್ತುವಲ್ಲ ಪದ ವಸ್ತುವಿನ ಕಡೆ ತೋರಿಸೋ ಒಂದು ಬೆರಳು ಅಂದ್ರೆ ಆ ಪದದ ಮೂಲಕ ನೀವು ಆ ವಸ್ತುವನ್ನ ಕಾಣಬಹುದು ಆ ವಸ್ತುವನ್ನ ಸಂಪೂರ್ಣ ಕಾಣಬಹುದಾ ಸ್ವಲ್ಪ ವಿಚಾರ ಮಾಡೋಣ ಈಗ ಹಾಗಾಗಿ ಪದ ಅಂತಂದ್ರೆ ಏನು ಇನ್ನ ಸ್ವಲ್ಪ ಆಳಕ್ಕೆ ಹೋಗೋಣ ಏನ್ ತಿಳ್ಕೊಂಡ್ವಿ ಇಲ್ಲಿ ತನಕ ಪದ ಅಂತಂದ್ರೆ ಯಾವುದೋ ಒಂದು ವಸ್ತುವಿನ ಕಡೆ ತೋರಿಸುವಂತ ಮಾರ್ಗಸೂಚಿ ಅಥವಾ ಬೆರಳು ಅಂತ ಇಲ್ಲಿ ತನಕ ತಿಳ್ಕೊಂಡ್ವಿ ಸ್ವಲ್ಪ ಆಳವಾಗಿ ನೀವು ಗಮನ ಕೊಟ್ಟು ಯೋಚನೆ ಮಾಡಿದ್ರೆ ಪದ ಈಗ ಎಷ್ಟೊಂದು ಪದಗಳನ್ನ ನಾವು ಪ್ರಯೋಗ ಮಾಡ್ತಾ ಇದೀವಿ ಇವತ್ತಿನ ಇಡೀ ಈಗ ಮಾತು ಅಂತ ಏನಿದೆ ಇದೆಲ್ಲ ಪದಗಳ ಸರಣಿನೇ ಯಾವುದೇ ಒಂದು ಪದವನ್ನ ತಗೊಂಡ್ರಿ ನೀವು ಏನಿದೆ ಎರಡು ಮುಖ್ಯವಾದ ಅಂಶ ಇದೆ ಒಂದು ಆ ಪದನ ಹೇಳಬೇಕು ಅಂತ ಇರೋ ಶಬ್ದ ಅದು ನಿಮ್ಮ ಬಾಯಿಂದ ಹೊರಗಡೆ ಬರುತ್ತೆ ಅಲ್ವಾ ಆ ಶಬ್ದ ನಿಮ್ಮ ಧ್ವನಿ ಪಟ್ಟಿಗೆ ಅಂತ ಇರುತ್ತೆ ಅಲ್ಲಿಂದ ಗಾಳಿ ಬರುತ್ತೆ ಅದು ನಿಮ್ಮ ಬಾಯಿಂದ ಹೊರಗಡೆ ಬಂದಾಗ ಇಲ್ಲಿ ಗಾಳಿ ಈ ಗಾಳಿಯಲ್ಲಿ ಕಂಪನವನ್ನು ಉಂಟು ಮಾಡುತ್ತಲ್ಲ ಅದು ಶಬ್ದ ಈ ಶಬ್ದಕ್ಕೆ ಅರ್ಥ ಸಹ ಇದೆ ಈ ಎರಡು ಸೇರಿದ್ರೇನೆ ಪದ ಅಲ್ವಾ ಈಗ ಇದನ್ನ ಒಂದು ಚಿತ್ರದ ಮೂಲಕ ನೋಡೋಣ ಯಾವುದೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ ಆ ವಸ್ತು ಏನು ಏನಾದ್ರೂ ಇರಲಿ ಯಾವುದೋ ಒಂದು ವಸ್ತು ಇದೆ ಶಬ್ದ ಅಂದ್ರೆ ಏನು ಶಬ್ದ ಅಂದ್ರೆ ನಿಮ್ಮ ಬಾಯಿಂದ ಬರೋ ಈ ಧ್ವನಿಯ ಕಂಪನ ಅಲ್ವಾ ಈಗ ನಾನು ಒಂದು ವಸ್ತು ಅನ್ನೋ ಒಂದು ಬಗ್ಗೆನೆ ಹೇಳ್ತಾ ಇದ್ದೀನಿ ಆ ವಸ್ತು ಅಂತ ಹೇಳ್ಬೇಕಾದ್ರೆ ಈ ಬಾಯಿಂದ ಒಂದು ಶಬ್ದ ಬರಬೇಕು ಇದು ಮೊದಲನೇ ಅಂಶ ಇನ್ನ ಎರಡನೇ ಅಂಶ ಏನು ಒಂದು ಅರ್ಥ ಎಲ್ಲಿ ಅರ್ಥ ಅಂದ್ರೆ ಏನು ಈ ವಸ್ತು ಈ ಏನೋ ವಸ್ತು ಇದೆ ಆ ವಸ್ತುವಿನ ಏನೋ ಒಂದು ಅಂಶ ನನ್ನ ಮನಸ್ಸಿನಲ್ಲಿ ಅರ್ಥವಾಗಿ ಇದೆ ಅಲ್ವಾ ಅರ್ಥ ಅಂತಂದ್ರೆ ಆ ವಸ್ತುವಿನ ಸಂಪೂರ್ಣವಾಗಿರೋ ಅರ್ಥ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ವಸ್ತುವಿನ ಏನೋ ಒಂದು ಅಂಶದ ಬಗ್ಗೆ ಒಂದು ಉದಾಹರಣೆ ನೋಡೋಣ ಈಗ ನಮ್ಗೆಲ್ಲರೂ ಗೊತ್ತಿರೋರು ನಮ್ಮ ಸೂರ್ಯದೇವ ಏನು ಸೂರ್ಯ ಅಂತಂದ್ರೆ ಆ ಸೂರ್ಯನ್ಗೆ ಎರಡು ಹೆಸರುಗಳನ್ನ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದ್ ಹೆಸರು ಉದಯ ಉದಯ ಅಂತಂದ್ರು ಸೂರ್ಯ ಅಂತಾನೆ ಏನು ಉದಯ ಅಂತಂದ್ರೆ ಬೆಳಗಿನ ಜಾವ ಆ ಹುಟ್ಟುತ್ತಾ ಇರೋ ಸೂರ್ಯನ ಒಂದು ರೂಪ ಇದೆಯಲ್ಲ ಅದನ್ನ ಉದಯ ಅಂತ ಕರೀತಾರೆ ಅಂದ್ರೆ ಉದಯ ಅಂತಂದ್ರೆ ಸಂಪೂರ್ಣವಾಗಿ ಆ ಏನೋ ಒಂದು ಆಕಾಶದಲ್ಲಿ ಇರೋ ಆ ಒಂದು ಬೆಳಕಿನ ರೂಪದಲ್ಲಿ ನಮ್ಗೆಲ್ಲ ಬೆಳಕೊಡ್ತಾ ಇರೋ ಆ ಒಂದು ವಸ್ತು ಇದೆಯಲ್ಲ ಆ ವಸ್ತುವಿನ ಸಂಪೂರ್ಣ ಅರ್ಥನ ಉದಯ ಅಂತಂದ್ರೆ ಅಲ್ಲ ಒಂದು ಅಂಶ ಯಾವ ಅಂಶ ಬೆಳಗಿನ ಜಾವನದಲ್ಲಿ ಆ ವಸ್ತು ಆ ರೀತಿ ಕಾಣುತ್ತೆ ಅನ್ನೋದನ್ನ ನೋಡಿ ಗುರ್ತಿಸಿ ಅದಕ್ಕೆ ಉದಯ ಅಂತ ಹೆಸರು ಅಥವಾ ಇನ್ನ ಒಂದು ಹೆಸರು ಸವಿತಾ ಅಂತ ಈ ಸೂರ್ಯನಿಗೆ ಸವಿತಾ ಅಂದ್ರೆ ಏನು ಆತನಿಂದ ಬರ್ತಾ ಇರೋ ಆ ಬೆಳಕಿನ ಶಕ್ತಿಗೆ ಆ ಬೆಳಕಿಗೆ ಸವಿತಾ ಅಂತ ಹೆಸರು ಇನ್ನೊಂದು ಸವಿತಾ ಅಂದ್ರೂ ಸಹ ಆ ಸೂರ್ಯನ ವಸ್ತುವಿನ ಕಡೆನೆ ಆದ್ರೆ ಸವಿತಾ ಅಂತಂದಾಗ ಆ ವಸ್ತುವಿನ ಸಂಪೂರ್ಣ ಒಂದು ಅರ್ಥನ ಅಲ್ಲ ಒಂದು ಅಂಶ ಮಾತ್ರ ಯಾವ ಅಂಶ ಆ ವಸ್ತುವಿನಿಂದ ಬರ್ತಾ ಇರೋ ಬೆಳಕಿನ ಅಂಶದ ಬಗ್ಗೆ ಇರೋ ಒಂದು ಅರ್ಥ ಹೀಗೆ ನಾವು ಯಾವುದೇ ಪದವನ್ನ ಮಾಡಿದಾಗ ಆ ಪದದಲ್ಲಿ ಶಬ್ದ ಮತ್ತೆ ಅರ್ಥ ಎರಡು ಇರುತ್ತೆ ಶಬ್ದ ಅಂದ್ರೆ ನಾವು ಮಾಡೋಂತ ಈ ಧ್ವನಿ ಅರ್ಥ ಅಂತಂದ್ರೆ ಅದರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಆ ಸಂಪೂರ್ಣ ವಸ್ತುವನ್ನ ನಾವು ಯಾವತ್ತೂ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ವಸ್ತುವಿನ ಯಾವುದೋ ಒಂದು ಅಂಶದ ಬಗ್ಗೆ ಮಾತ್ರ ನಮ್ಮಲ್ಲಿ ಕಲ್ಪನೆ ಮೂಡುತ್ತೆ ಆ ಶಬ್ದದ ಮೂಲಕ ಇದನ್ನೀಗ ನಾವು ಒಂದು ಸಣ್ಣ ಆಟದ ಮೂಲಕ ಇನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಈಗ ನಾನು ನಿಮ್ಗೆಲ್ಲ ಒಂದು ಪ್ರಶ್ನೆ ಕೇಳ್ತೇನೆ ಏನು ಕಟ ಪಿಚು ಅಂದ್ರೆ ಏನು ಅಂತ ಕೇಳ್ತೇನೆ ನೀವೆಲ್ಲರೂ ಈಗ ಆಲೋಚನೆ ಮಾಡ್ತಾ ಇರ್ಬೋದು ಏನಿದು ಯಾವ ಭಾಷೆ ಶಬ್ದ ಎಲ್ಲೋ ಕೇಳಿದೀನಲ್ಲ ಅಥವಾ ಕೇಳಿಲ್ವಾ ಅಥವಾ ಏನಿದು ಅಂತ ನಿಮಗೀಗ ಕುತೂಹಲ ಆಗ್ತಿರ್ಬೋದು ಏನಾಗ್ತಾ ಇದೆ ಕಟಪಿಚಟು ಅಂದ್ರೆ ಏನು ಅಂತ ನಾನ್ ನಿಮ್ಗೆ ಕೇಳಿದಾಗ ಏನಾಗ್ತಾ ಇದೆ ನಾನೊಂದ್ ಶಬ್ದ ಮಾಡಿದೆ ಏನ್ ಶಬ್ದ ಕಟಪಿಚಟು ಅದು ನಿಮ್ಮ ಕಿವಿಯ ಮೂಲಕ ನಿಮ್ಮ ಮನಸ್ಸಿಗೆ ಸಂವೇದನೆಯಾಗಿ ಹೋಯ್ತು ನಿಮ್ ಮನಸ್ಸಿನಲ್ಲಿ ಈಗ ನೀವೆಲ್ಲರೂ ಗೂಗಲ್ ಸರ್ಚ್ ಅಂತ ಗೊತ್ತು ನಿಮ್ಗೆ ಏನ್ ಬೇಕಾದ್ರೂ ಎಲ್ಲಿ ರೆಸ್ಟೋರೆಂಟ್ ಯಾವ್ದೋ ನಾನು ಪಾನಿಪುರಿ ತಿನ್ಬೇಕು ರೆಸ್ಟೋರೆಂಟ್ ನಿಯರೆಸ್ಟ್ ರೆಸ್ಟೋರೆಂಟ್ ಮೀ ಅಂತ ಹೋಗ್ಬಿಟ್ಟು ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀವಿ ಅಲ್ವಾ ಅಥವಾ ಡಾಕ್ಟರ್ ಬೇಕು ಅಥವಾ ಈವನ್ ಈಗಿನ ಕಾಲದಲ್ಲಿ ಏನು ಗಂಡ ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಹುಡ್ಕೋದನ್ನು ಗೂಗಲ್ ನಲ್ಲೇ ಹೀಗೆ ನಿಮ್ಮ ಮನಸ್ಸು ಅನ್ನು ಗೂಗಲ್ ನಲ್ಲಿ ನೀವ್ ಹೋಗಿ ಹುಡುಕಿದ್ರಿ ಈಗ ಏನು ಕಟಾಪಿ ಚಟ್ಟು ಅಂದ್ರೆ ಏನು ಅಲ್ಲಿ ನಿಮ್ಮ ಇನ್ ಡಿಕ್ಷನರಿ ನಿಮ್ಮ ಮನಸ್ಸು ಅನ್ನೋ ಡಿಕ್ಷನರಿನಲ್ಲಿ ನಿಮ್ಗೆ ಉತ್ತರ ಇಲ್ದೇ ಇರಬಹುದು ಓ ಯಾವುದು ಹೊಸ ಶಬ್ದ ಅಲ್ಲ ನಂಗೆ ಅರ್ಥ ಗೊತ್ತಿಲ್ವಲ್ಲ ಹಾಗಾಗಿ ಕಟಪಿಚಟು ಅಂದ್ರೆ ಏನು ಅಂತ ನಾನು ಕೇಳಿದ್ರೆ ನೀವು ಸುಮ್ಮನೆ ಇರ್ತೀರ ಅಥವಾ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ ಇವಾಗ ನಾನು ಇನ್ನ ಒಂದು ಸ್ಟೆಪ್ ತಗೋತೀನಿ ಏನ್ ಹೇಳ್ತೀನಿ ಅಯ್ಯೋ ಕಚ ಕಟಪಿಚಟು ಅಂದ್ರೆ ಬಹಳ ಸುಲಭ ಕಟಪಿಚಟು ಅಂತಂದ್ರೆ ಅದು ಪರ್ವತ ಅಂತ ಒಂದು ನಿಮ್ಗೆ ನಾನು ಉದಾಹರಣೆ ಕೊಡ್ತೀನಿ ಇವಾಗ ಏನಾಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಈವಾಗ ಅದೇ ಶಬ್ದ ಏನ್ ಶಬ್ದ ಕಟಪಿಚಟು ಶಬ್ದ ಇವಾಗ ಏನ್ ಮಾಡ್ತಾ ಇದೆ ನಿಮ್ ಮನಸ್ಸಿನಲ್ಲಿ ಬಂದು ನಿಮ್ ಮನಸ್ಸಿನಲ್ಲಿ ಪರ್ವತ ಅನ್ನೋ ಒಂದು ಚಿತ್ರವನ್ನ ತಂದು ಆ ಪರ್ವತಕ್ಕೆ ಈಗ ಒಂದು ಕಟಪಿ ಚಟು ಅಂತ ಒಂದು ಹೆಸರನ್ನ ಹಾಕಿ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನ ಸೃಷ್ಟಿ ಮಾಡ್ತಾ ಇದೆ ಯಾವುದು ಅದೇ ಪದ ಇಲ್ಲಿ ತನಕ ಮೊದಲನೇ ಹೆಜ್ಜೆ ತಗೊಂಡಾಗ ನಾನು ಅದು ಕೇವಲ ಶಬ್ದ ಆಗಿತ್ತು ಈಗ ನಾನು ಕಟಪಿ ಚಟು ಅಂದ್ರೆ ಪರ್ವತ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನ ಸೃಷ್ಟಿ ಮಾಡಿದ್ದೇನೆ ಅಲ್ವಾ ಅಂದ್ರೆ ಏನರ್ಥ ಈ ರೀತಿ ಪದ ಅಂತಂದ್ರೆ ಶಬ್ದ ಮತ್ತೆ ಅರ್ಥಗಳ ಸಮ್ಮಿಳನ ಎರಡು ಮುಖ್ಯವಾದ ಅಂಶಗಳು ಆಗ್ಲ ಇದು ಮೊಟ್ಟ ಅಂಶ ಏನು ಪದ ಅಂದ್ರೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಈಗ ನಾವು ಮುಂದಿನ ಹೆಜೆ ತಗೋಣ ಪ್ರಪಂಚದ ಬಗ್ಗೆ ಈಗ ನಾನು ನಿಮ್ಗೆ ಪ್ರಪಂಚ ಅಂದ್ರೆ ಏನು ಏನಾದ್ರೆ ಹೇಳಿ ಅಂತ ಕೇಳಿದ್ರೆ ನೀವು ಯಾವುದ್ರ ಬಗ್ಗೆ ಮಾತಾಡ್ತೀರಾ ಸ್ವಾಮಿ ಸ್ವಲ್ಪ ಗಮನ ಕೊಡಿ ನಿಮ್ ಪ್ರಪಂಚದ ಬಗ್ಗೆ ಮಾತಾಡಿ ಅಂತ ನಾನೇನಾದ್ರು ಹೇಳಿದ್ರೆ ನಮ್ಮೆಲ್ಲರ ಮನ್ಸಿಗೆ ಏನ್ ಬರುತ್ತೆ ನನ್ ಪ್ರಪಂಚನ ನಾನು ಇವಾಗ ನಲ್ವತ್ತು ವರ್ಷ ನಾನು ಅಲ್ಲುಟ್ಟದೆ ನಾನು ಇಲ್ಲುಟ್ಟಿದೆ ನಾನು ಆ ತರ ಜಾಗ ನೋಡಿದೆ ನಾನು ಈ ತರ ಜಾಗ ನೋಡಿದೆ ನಾನು ಅದನ್ ತಿಂದೆ ನಾನು ಇದನ್ ತಿಂದೆ ನಾನು ಅವ್ರನ್ನ ಭೇಟಿ ಮಾಡ್ದೆ ಇವ್ರನ್ನ ಭೇಟಿ ಮಾಡ್ದೆ ನನ್ ಜೀವನದಲ್ಲಿ ಆ ಘಟನೆ ಆಯ್ತು ಈ ಘಟನೆ ಆಯ್ತು ಅದೆಷ್ಟ್ ಚೆನ್ನಾಗಿತ್ತು ಇದೆಷ್ಟ್ ಚೆನ್ನಾಗಿರ್ಲಿಲ್ಲ ಹಿಂಗಾಗಿದ್ರೆ ಹೆಂಗಿತ್ತು ಅಂತ ಏನೋ ಒಂದಷ್ಟು ನೂರಾರು ಕತೆಗಳನ್ನ ಹೇಳ್ತಿರ ತಾನೆ ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಪ್ರಪಂಚ ಅಂತ ಕೇಳಿದ್ರೆ ನಾನು ನಿಮ್ ನಿಮ್ ಜೀವನದ ಬಗ್ಗೆ ಮಾತಾಡ್ತಿರ ತಾನೇ ಇದೇ ತಾನೇ ನೀವು ನಾನು ಮಾಡೋದು ಪ್ರಪಂಚದ ಬಗ್ಗೆ ಹೇಳಿ ಅಂತಂದ್ರೆ ನಿಮ್ ಜೀವನದ್ದು ಇಲ್ಲಿ ತನಕ ಏನೆಲ್ಲಾ ನಿಮ್ಮ ಮನಸ್ಸಿನಲ್ಲಿ ವಿಚಾರಗಳು ಅಂತ ಇದೆ ಅದ್ರ ಬಗ್ಗೆ ಮಾತಾಡ್ತೀರ ಅಲ್ವಾ ಇವಾಗ ಈ ಪ್ರಪಂಚದ ಬಗ್ಗೆ ಒಂದು ನೋಟ್ವನ್ನ ಅಹ್ ನೋಡೋಣ ಇಲ್ಲೊಂದು ಮಗು ಆ ಮಗುವಿನ ಪ್ರಪಂಚದ ಬಗ್ಗೆ ಮಾತಾಡ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಸ್ವಲ್ಪ ನಾವ್ ಗಮನ ಕೊಡೋಣ ಅಲ್ಲ ಈಗ ಓದ್ಕೊಂಡ್ ಬಿಟ್ಟು ಏನ್ ಮಾಡ್ತೀಯಾ ಸರಿ ಈಗ ಸರಿ ಓದ್ಕೊಂಡಲ್ಲ ಅಂದ್ರೆ ಏನ್ ಮಾಡ್ತಿ

ಓದ್ಕೊಂಡ್ರು ಓದ್ಕೊಳದ್ ಇಷ್ಟನೇ ಆಗಲ್ವಾ ನಿಂಗೆ ಮತ್ತೆ ಮಾಡ್ತೀಯ ದೊಡ್ಡೋಳ ಆದಮೇಲೆ ಕೆಲಸ ಸಿಗಲ್ವಲ್ಲ ಚೆನ್ನಾಗಿ ಓದ್ಕೊಂಡ್ಲಿಲ್ಲ ಅಂದ್ರೆ ಈಗ ಮತ್ತೆ ಯಾರು ದುಡ್ಡು ಕೊಡ್ತಾರೆ ನಿನ್ಗೆ ನಿನ್ಗೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ದುಡ್ಡು ಇರಲ್ಲ ಯಾರ್ ಕೊಡ್ತಾರೆ ದುಡ್ಡು

ಈಗ ಈ ಈ ಮಗು ಮಾತನ್ನ ನೋಡಿ ನಾವೆಲ್ಲಾರು ನಗಾಡ್ತಾ ಇರ್ಬೋದು ಆದ್ರೆ ಸ್ವಲ್ಪ ಗಮನ ಕಟ್ ನೋಡಿದ್ರೆ ಬಹಳಷ್ಟು ಬಾರಿ ನೀವು ನಾನು ಸಹ ಇದೇ ತರನೇ ನಮ್ದೇನೋ ಒಂದು ಜೀವನದ ಕತೆ ನಿಡ್ಕೊಂಡು ಗೊಳೋ ಅಂತ ಇರ್ತೀವಿ ಅಲ್ವಾ ಈ ಮಗು ಪ್ರಪಂಚ ಹೇಗಿದೆ ಈ ಮಗು ಪ್ರಪಂಚದಲ್ಲಿ ಆಟ ಆಡ್ಬೇಕು ಅಂತ ಇದೆ ಓಡಾಡ್ಬೇಕು ಅಂತ ಇದೆ ಆ ಕುತ್ಕೊಂಡ್ ಬರೆಯೋ ಅಂತದ್ದು ಅದಕ್ಕಿಷ್ಟ ಇಲ್ಲ ಆದ್ರೆ ಆ ಅಮ್ಮನ್ ಪ್ರಪಂಚದಲ್ಲಿ ಏನಿದೆ ಈ ನನ್ ಮಗಳು ಬರೀಲಿಲ್ಲ ಓದ್ಲಿಲ್ಲ ಅಂತಂದ್ರೆ ಮುಂದೆ ಕೆಲ್ಸ ಹೆಂಗ್ ಸಿಕ್ಕತ್ತೆ ಜೀವನ ಹೆಂಗ್ ನಡೆಸ್ತಾಳೆ ಅನ್ನೋ ಒಂದು ಆತಂಕ ಯಾರಿಗೆ ಆ ಅಮ್ಮನಿಗೆ ತಪ್ಪು ಸರಿಯಲ್ಲ ಇಲ್ಲಿ ಇಲ್ಲೇನು ಗಮನ ಕೊಡ್ಬೇಕು ನಾವು ಪ್ರಪಂಚ ಸೃಷ್ಟಿ ಯಾವ ತರ ಅವ್ ಮಾತಾಡ್ತಿರೋದ್ರಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಈಗ ಮಗು ಮಾತಾಡ್ತಾ ಇದೆ ಏನ್ ಬಗ್ಗೆ ಮಾತಾಡ್ತದು ತನ್ನ ಜೀವನ ತನ್ನ ಪ್ರಪಂಚ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತು ಇದೇ ತಾನೇ ನೀವು ನಾನು ಮಾಡೋದು ನಿಮ್ ಜೀವನದ ಬಗ್ಗೆ ಮಾತಾಡಿ ಅಂತಂದ್ರೆ ಏನ್ ಹೇಳ್ತೀರಾ ಒಂದಷ್ಟು ಕತೆಗಳನ್ನ ಹೇಳ್ತೀರಾ ನಿಮ್ ಜೀವನದ ಬಗ್ಗೆ ನಾನು ಆಗ್ಲೇ ಹೇಳಿದಾಗ ಎಲ್ಲಿ ಹುಟ್ಟಿದೆ ಏನ್ ಮಾಡ್ದೆ ಯಾರು ಸಿಕ್ಕಿದ್ರು ಯಾರು ಸಿಕ್ಲಿಲ್ಲ ಏನಾಗ್ಬೇಕಾಗಿತ್ತು ಏನಾಗ್ಲಿಲ್ಲ ಅಂದ್ರೆ ಜೀವನ ಅಂತಂದ್ರೆ ಏನು ಜೀವನ ಅಂತಂದ್ರೆ ಒಂದ್ ರೀತಿನಲ್ಲಿ ಈ ಎಲ್ಲ ಕಥೆಗಳ ಸರಳಿ ಅಲ್ವಾ ಒಂದು ಈಗ ಯಾವ ರೀತಿ ನಾವು ಒಂದು ಸರ ಹಾಕೋತೀವಲ್ಲ ಅದೇ ತರ ನಿಮ್ ಜೀವನ ಅಂತಂದ್ರೆ ಈ ಪ್ರಪಂಚ ಅಂತಂದ್ರೆ ಏನ್ ಹೇಳ್ತೀರಾ ಒಂದಷ್ಟು ನೂರಾರು ಕಥೆಗಳನ್ನ ಹೇಳ್ತೀರಾ ಆವತ್ತಿನಿಂದ ಇವತ್ತಿನ ತನಕ ಅಲ್ವಾ ಈ ಕಥೆಗಳು ಕಥೆಗಳು ಅಂತಂದ್ರೆ ಏನ್ ಸ್ವಾಮಿ ಈಗ ನೀವ್ ಆ ಮಗು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ ಆ ಮಗು ಕಥೆನ ಹೇಳ್ತಾ ಇತ್ತು ಯಾವ ಕಥೆನ ಅದ್ರ ಜೀವನದ ಕಥೆನ ಹೇಳ್ತಾ ಇತ್ತು ಏನು ಕಥೆ ಅಂತಂದ್ರೆ ಕಥೆನಲ್ಲಿ ಏನಿದೆ ಸ್ವಾಮಿ ಕತೆ ಅಂದ್ರೆ ಪದಗಳ ಸರಳಿ ತಾನೇ ಒಂದ್ ಮಾತನ್ನ ಹೇಳ್ಬೇಕು ಅಂತಂದ್ರೆ ಒಂದ್ ವಾಕ್ಯವನ್ನ ಹೇಳ್ಬೇಕು ಅಂತಂದ್ರೆ ಅದರಲ್ಲಿ ಒಂದಷ್ಟು ಪದಗಳನ್ನ ಜೋಡಣೆ ಮಾಡ್ಬೇಕಲ್ವಾ ಆ ಜೋಡಣೆ ಮಾಡಿದ್ದನೆ ತಾನೇ ಆ ಮಗು ಕತೆ ತರ ಹೇಳಿದ್ದು ಆದ್ರೆ ನಿಮ್ಮ ನನ್ನ ಗಮನ ಆ ಅಮ್ಮನ ಗಮನ ಆ ಮಗುವಿನ ಗಮನ ಎಲ್ಲಿತ್ತು ಆ ಕಥೆ ಬಗ್ಗೆ ಆದ್ರೆ ಅಲ್ಲಿ ಏನಾಗ್ತಾ ಇದೆ ನಿಜವಾಗ್ಲು ಪದಗಳು ಪದಗಳು ಒಂದರಾದ್ಮೇಲೊಂದು ಒಂದಾದ ಮೇಲೊಂದು ಆ ಮಗು ಉಪಯೋಗ ಮಾಡ್ತಾ ಇತ್ತು ಅಲ್ವಾ ನಾನು ಮಾತಾಡ್ಬೇಕಾದ್ರೆ ಅದೇನೆ ನೀವು ಮಾತಾಡ್ಬೇಕಾದ್ರೆ ಅದೇನೆ ಈ ರೀತಿ ಪದಗಳ ಸರಳಿ ಜೀವನ ಅಂದ್ರೆ ಕಥೆಗಳ ಸರಳಿ ಕಥೆ ಅಂತಂದ್ರೆ ಪದಗಳ ಸರಳಿ ಪದ ಅಂದ್ರೆ ಏನು ಆಗ್ಲೇ ನೋಡಿದ್ವಿ ನಾವು ಏನು ಪದ ಅಂದ್ರೆ ಶಬ್ದ ಮತ್ತೆ ಅರ್ಥ ಅಂದ್ರೆ ಏನು ಈ ಪ್ರಪಂಚ ಅಥವಾ ಜೀವನ ಅಂದ್ರೆ ಕತೆಗಳು ಕತೆಗಳಂದ್ರೇನೋ ಪದಗಳು ಪದಗಳಂದ್ರೆ ಏನೋ ಶಬ್ದ ಮತ್ತೆ ಅರ್ಥ ಇದನ್ನ ನಾವು ಇನ್ನೊಂದು ರೀತಿನಲ್ಲೂ ಹೇಳ್ಬೋದಲ್ವಾ ಯಾವ ರೀತಿ ಪ್ರಪಂಚನೂ ಸಹ ಶಬ್ದ ಮತ್ತೆ ಅರ್ಥ ಯಾಕಂದ್ರೆ ಇಲ್ಲಿ ನೋಡಿ ಪ್ರಪಂಚ ಅಂದ್ರೆ ಕತೆ ಕತೆ ಅಂದ್ರೆ ಪದ ಪದ ಅಂದ್ರೆ ಶಬ್ದ ಅರ್ಥ ಹಾಗಾಗಿ ಪ್ರಪಂಚ ಸಹ ಶಬ್ದ ಅರ್ಥ ಈ ಮಗು ಈ ಏನೋ ಒಂದು ಕೊಡ್ತಾ ಇರೋ ಅರ್ಥವನ್ನ ಶಬ್ದ ರೂಪದಲ್ಲಿ ಹೇಳ್ತಾ ಇದೆ ಅಲ್ವಾ ಅದ್ರ ಜೀವನ ಹೇಗಿದೆ ಈ ಪ್ರಪಂಚ ಅಂದ್ರೆ ಅಯ್ಯೋ ಆಟಾಡೋ ಅಂತ ಜಾಗನ ಎಲ್ರು ಓದಿ ಬರೀ ಅಂತ ಹೇಳೋ ಹಿಂಸೆ ಕೊಡುವಂತ ಜಾಗ ಮಾಡ್ಬಿಟ್ಟಿಯಾರಲ್ಲಪ್ಪಾ ಅಂತ ಮಗುವಿನ ಆತಂಕ ಆ ಅಮ್ಮನ ಆತಂಕ ಏನು ಅಯ್ಯಯ್ಯೋ ನಾಳೆ ಈ ಮಗುವಿನ ಹೊಟ್ಟೆಗೆ ಊಟಕ್ಕೆ ಏನ್ ಸಿಕ್ಕತ್ತೆ ಈ ರೀತಿ ಇದ್ರೆ ಅನ್ನೋ ಆತಂಕ ಅದೇ ಜಾಗ ಆದ್ರೆ ಪ್ರಪಂಚ ಬೇರೆ ಬೇರೆ ಯಾವ ರೀತಿ ಅವ್ರ ಮನಸ್ನಲ್ಲಿರೋ ಅರ್ಥ ಅವ್ರ ಅದನ್ನ ಉಪಯೋಗ ಮಾಡ್ತಿರೋ ಶಬ್ದಗಳ ಮೂಲಕ ಅಂದ್ರೆ ಪ್ರಪಂಚ ಅರ್ಥ ಪದನೂ ಸಹ ಅರ್ಥ ನೋಡಿದ್ವಿ ಅಲ್ವಾ ಈಗ ಮುಂದೆ ಜೊತೆ ತಗೋಳ ಯಾವ ರೀತಿ ಇದೆಲ್ಲ ಒಟ್ಟಿಗೆ ಬರ್ತಾ ಇದೆ ಒಂದು ಉದಾಹರಣೆ ಮೂಲಕ ನೋಡೋಣ ಈಗ ನೀವೆಲ್ಲರೂ ಮೂವಿಗೆ ಅಂತ ಹೋಗಿರ್ತೀರ ನಮ್ಮ ಇವತ್ ಇವತ್ತಿನ ಮೂವಿ ಥಿಯೇಟರ್ಗಳಲ್ಲಿ ಡಿಜಿಟಲ್ ಪ್ರೊಜೆಕ್ಟರ್ಸ್ ಅಂತ ಇರುತ್ತೆ ಆದ್ರೆ ಸ್ವಲ್ಪ ನೀವು ನಾನು ಚಿಕ್ಕವನಿದ್ದಾಗೆಲ್ಲ ನಮ್ಮ ಮೂವಿ ಥಿಯೇಟರ್ಗಳಲ್ಲಿ ಈ ರೀತಿಯ ಒಂದು ಫಿಲ್ಮ್ ಪ್ರೊಜೆಕ್ಟರ್ ಅಂತ ಇರ್ತಿತ್ತು ಹೇಗೆ ಕೆಲಸ ಮಾಡುತ್ತಿದ್ದು ಬಹಳ ಸುಲಭವಾಗಿರೋ ಒಂದು ಆ ಇಲ್ಲಿ ಉದಾಹರಣೆ ಮೂಲಕ ನೋಡಿ ಒಂದು ಬೆಳಕಿರುತ್ತೆ ಒಂದು ದೀಪ ಇರುತ್ತೆ ಅದು ಬೆಳಕಿನ ಬೆಳಕನ್ನು ಸೂಸ್ತಾ ಇರತ್ತೆ ಆ ಬೆಳಕು ಈ ಒಂದು ರೀತಿಯ ಚಿತ್ರದ ಮೂಲಕ ಹೋಗ್ತಾ ಇರುತ್ತೆ ಚಿತ್ರ ಯಾವ ರೀತಿ ಇರುತ್ತೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಎಡದಗಡೆಯಲ್ಲಿ ಈ ಚಿತ್ರದಲ್ಲಿ ಬೇಕಾದಷ್ಟು ಏನು ನಾವು ತೋರಿಸ್ಬೇಕು ಚಲನಚಿತ್ರ ಅಂತ ಇರುತ್ತೆ ಅದು ಪ್ರತಿಯೊಂದು ಈ ರೀತಿ ಒಂದು ಸ್ತಬ್ಧ ಚಿತ್ರವಾಗಿ ನಮೂದೇ ಆಗಿರುತ್ತೆ ಚಲನಚಿತ್ರ ಅಂದ್ರೆ ಈ ರೀತಿ ಸ್ತಬ್ಧ ಚಿತ್ರಗಳ ಒಂದು ಚಲನೇನೆ ಚಲನಚಿತ್ರ ಓಕೆನಾ ಈ ರೀತಿ ನಮೂದೆ ಆಗಿರುತ್ತೆ ಅದ್ರ ಮೂಲಕ ಬೆಳಕು ಹೋದಾಗ ಇದು ಬಹಳ ಮುಖ್ಯವಾದ ಒಂದು ಈ ಇಲ್ಲಿ ಏನು ಒಂದು ನಿಮಗೆ ಸರ್ಕಲ್ ಕಾಣಿಸ್ತಾ ಇದೆಯಲ್ಲ ಒಂದು ವೀಲ್ ಇದು ಒಂದು ಮುಖ್ಯವಾದ ಒಂದು ಈ ಯಂತ್ರದ ಭಾಗ ಈ ಚಲನಚಿತ್ರ ಏನಿದೆ ಒಂದೊಂದಾಗಿ ಒಂದೊಂದು ಫ್ರೇಮ್ ಅಂತ ಹೇಳ್ತಾರೆ ಇದನ್ನ ಫ್ರೇಮ್ ಆಗಿ ಫ್ರೇಮ್ ಆಗಿ ಮೂವ್ ಆಗ್ತಾ ಇರತ್ತೆ ಆ ಯಾವಾಗ ಒಂದು ಫ್ರೇಮ್ ಇಂದ ಇನ್ನೊಂದು ಫ್ರೇಮ್ ಗೆ ಅದು ಬದಲಾಗ್ತಾ ಇರತ್ತೆ ಅವಾಗ ಇಲ್ಲಿ ಬೆಳಕನ್ನ ಅದು ತಡೆ ಹಿಡಿಯುತ್ತೆ ಯಾವಾಗ ಈ ಫ್ರೇಮ್ ಬೆಳಕ್ ಬೀಳ್ಬೇಕು ಆವಾಗ ಈ ರೀತಿ ಬೆಳಕ್ ಬೀಳೋ ಜಾಗನ ಈ ಒಂದು ವೀಲ್ ಮಾಡುತ್ತೆ ಹೀಗೆ ಇದ್ರ ಮೂಲಕ ಬೆಳಕ್ ಹರಿದಾಗ ಈ ಚಿತ್ರದ ಮೂಲಕ ಬೆಳಕು ಹೀಗೆ ಹರಿದಾಗ ಇಲ್ಲಿ ನಿಮಗೆ ಪರದೆ ಮೇಲ್ಗಡೆ ಒಂದು ಚಲನಚಿತ್ರ ಕಾಣಿಸ್ಲಿಕ್ಕೆ ಶುರುವಾಗತ್ತೆ सण वीडियो सहक नोटी आवे अर्थ आगे ना विमपार्टेंट पार्ट प्रोजेक्ट ನೋಡಿದ್ರಿ ಅಲ್ಲ ಹೀಗೆ ಒಂದು ಪ್ರೊಜೆಕ್ಟರ್ ಈ ಪ್ರೊಜೆಕ್ಟರ್ ನ ಕೆಲಸ ಏನು ಈ ಬೆಳಕನ್ನ ಒಂದು ಪರ್ದೆ ಮೇಲ್ಗಡೆ ಬಿಡುವಂಥದ್ದು ಆ ಬೆಳಕು ಪರದೆ ಮೇಲೆ ಬಿದ್ದಾಗ ಅಲ್ಲಿ ನಿಮಗೆ ನನಗೆ ಏನ್ ಕಾಣುತ್ತೆ ಒಂದು ಚಲನಚಿತ್ರ ಆದ್ರೆ ಅಲ್ಲಿ ನಿಜವಾಗ್ಲೂ ಚಲನಚಿತ್ರ ಇದೆಯಾ ಅಲ್ಲಿ ಕೇವಲ ಬೆಳಕು ಈ ಒಂದು ಚಿತ್ರದ ಮೂಲಕ ಬರ್ತಾ ಇದೆ ಆ ಬೆಳಕಿನ ಬೇರೆ ಬೇರೆ ಅಂಶಗಳು ಮತ್ತೆ ಅದು ಬದಲಾಗ್ತಾ ಇರೋದ್ರಿಂದ ನಮಗೆ ಅಲ್ಲಿ ಅದು ಚಲನೆಯಾಗಿ ಕಾಣಿಸ್ತಾ ಇದೆ ಅಲ್ಲಿ ಏನಿದೆ ನಿಜವಾಗ್ಲು ಕೇವಲ ಬೆಳಕಿದೆ ಆದ್ರೆ ನಿಮಗೆ ನನಗೆ ಏನ್ ಭಾಸ ಆಗ್ತಾ ಇದೆ ಓ ಚಲನಚಿತ್ರ ಅಲ್ವಾ ಇದನ್ನೇ ನೋಡಿ ನಾವು ಓ ರಾಜ್ಕುಮಾರ ಬಂದ ಓ ಕಲ್ಪನಾ ಬಂದ್ರು ಅವ್ರಿಗೆ ಹಾಡು ಹೇಳ್ತಾ ಇದಾರೆ ಓ ವಜ್ರಮಣಿ ಬಂದ ಈ ರೀತಿ ನಾವು ನೀವು ಬೇರೆ ಬೇರೆ ರೀತಿನಲ್ಲಿ ಆ ಚಲನಚಿತ್ರವನ್ನ ಮಾತಾಡ್ತೀವಿ ಅಲ್ವಾ ಈಗ ಈ ಉದಾಹರಣೆಯನ್ನ ನಾವು ಪದದಿಂದ ಪ್ರಪಂಚ ಹೇಗಾಗ್ತಾ ಇದೆ ಅಂತ ಅರಿಲಿಕ್ಕೆ ಈಗ ನಾವು ಉಪಯೋಗ ಮಾಡೋಣ ಏನು ಮುಖ್ಯವಾದ ಅಂಶಗಳು ಬೆಳಕು ಅಂತ ಇದೆ ಆ ಬೆಳಕು ಆ ಚಿತ್ರದ ಮೂಲಕ ಹಾಯ್ತಾ ಇದೆ ಅದು ಪರದೆ ಮೇಲಗಡೆ ಯಾವಾಗ ಆ ಬೆಳಕು ಚಿತ್ರದ ಮೂಲಕ ಹಾಯ್ದು ಬೀಳ್ತು ಆಗ ಅದರ ಪ್ರತಿಬಿಂಬ ಆ ಒಂದು ಪರದೆ ಮೇಲ್ಗಡೆ ಉಂಟಾಗ್ತಾ ಇದೆ ಇನ್ನ ಈ ಚಿತ್ರ ಈ ಪ್ರೊಜೆಕ್ಟ್ ನಲ್ಲಿ ಪ್ರತಿ ಕ್ಷಣ ಬದಲಾಗ್ತಾ ಇದೆ ಆ ಬದಲಾಗ್ತಾ ಇರೋದ್ರಿಂದ ಆ ಪರದೆ ಮೇಲ್ಗಡೆ ಆ ಚಿತ್ರ ಆ ಸ್ತಬ್ಧ ಚಿತ್ರ ಸಹ ಬದಲಾಗ್ತಾ ಇರುತ್ತೆ ಅದು ನಿಮಗೆ ನನಗೆ ಇಲ್ಲಿ ಕುತ್ಕೊಂಡಿರೋ ಪ್ರೇಕ್ಷಕರಾಗಿ ಕೂತ್ಕೊಂಡಿರೋ ನಿಮಗೆ ನನಗೆ ಚಲನಚಿತ್ರವಾಗಿ ಭಾಸವಾಗತ್ತೆ ಅಲ್ವಾ ಈಗ ಹಾಗೆ ಈ ಒಂದು ಉದಾಹರಣೆನ ಪದದಿಂದ ಪ್ರಪಂಚಕ್ಕೆ ನಾವು ಅನ್ವಯಿಸಬಹುದು ನಿಮ್ಮ ನನ್ನ ಸತ್ಯ ಸ್ವರೂಪ ಅರಿವು ಅರಿವು ಒಂದು ರೂಪ ಅಥವಾ ಒಂದು ಗಾತ್ರ ಇರುವಂತ ಏನೋ ವಸ್ತು ಅಲ್ಲ ಅದು ಕೇವಲ ಈ ಬೆಳಕಿನ ರೀತಿನಲ್ಲಿ ಬೆಳಕನ್ನ ನಾವು ನೋಡ್ಲಿಕ್ಕಾಗಲ್ಲ ಆದ್ರೆ ಬೆಳಕು ಯಾವುದಾದ್ರ ಮೇಲೆ ಬಿದ್ದರೆ ಅದರ ಒಂದು ಪ್ರತಿಫಲನದ ಮೂಲಕ ಬೆಳಕಿನ ಇರುವಿಕೆ ನಿಮಗೆ ನನಗೆ ಗೊತ್ತಾಗತ್ತೆ ಅಲ್ವಾ ಅದೇ ರೀತಿ ನೀವು ನಾನು ಸತ್ಯವಾಗಿ ಈ ಅರಿವಿನ ಬೆಳಕು ಈ ಅರಿವಿನ ಬೆಳಕು ಈ ಮನಸ್ಸು ಅನ್ನೋ ಒಂದು ಈ ಚಿತ್ರದ ರೀತಿಯಲ್ಲಿ ಮನಸ್ಸು ಅಂತ ಜಾಗ ಇದೆಯಲ್ಲ ಆ ಜಾಗದಲ್ಲಿ ನಾವು ಇವಾಗ ಯಾವ ರೀತಿ ಬೇರೆ ಬೇರೆ ಪದಗಳನ್ನ ಕೇಳಿ ಅದರ ಒಂದು ಅರ್ಥವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ ಈ ಪದ ಅರ್ಥ ಈ ಒಂದು ಚಿತ್ರ ಈ ಚಿತ್ರದ ಮೇಲೆ ಈ ಬೆಳಕು ಬೀಳುತ್ತೆ ಈ ಬೆಳಕಿನಿಂದ ನಮಗೆ ಈ ಪ್ರಪಂಚ ಅನ್ನೋದು ಈ ಪರದೆ ರೀತಿನಲ್ಲಿ ಕಾಣುತ್ತೆ ಯಾಕಂದ್ರೆ ಈ ಪ್ರಪಂಚವನ್ನ ನೀವು ನಾನು ನೋಡಿದಾಗ ಅಲ್ಲಿ ನಾವು ಅದಕ್ಕೆ ಕೇವಲ ಹೆಸರುಗಳನ್ನ ಕೊಡ್ತೀವಿ ಓ ಇದು ಮೊಬೈಲ್ ಓ ಇದು ಲೋಟ ಇದು ನನ್ನ ಮೊಬೈಲ್ ಇದು ಅವರ ಲೋಟ ಇದು ಕಟಪಿಚಟು ಪರ್ವತ ಇದು ನನ್ನ ದೇಹ ಹೀಗೆ ಈ ಮನಸ್ಸು ಅನ್ನೋ ಜಾಗದಲ್ಲಿ ಬೇರೆ ಬೇರೆ ಚಿತ್ರಗಳು ಈ ಚಿತ್ರಗಳ ಮೂಲಕ ಈ ಬೆಳಕು ಯಾವ ಬೆಳಕು ಅರಿವಿನ ಬೆಳಕು ಈ ಅರಿವಿನ ಬೆಳಕು ಬಿದ್ದಾಗ ಅದೇ ಪ್ರಪಂಚವಾಗಿ ನಿಮಗೆ ನನಗೆ ಕಾಣಿಸ್ಲಿಕ್ಕೆ ಶುರುವಾಗತ್ತೆ ಅಂದ್ರೆ ಏನು ಪದದಿಂದ ಪ್ರಪಂಚ ಪದ ಮತ್ತೆ ಪ್ರಪಂಚ ಎರಡೂ ಶಬ್ದ ಅರ್ಥಗಳ ಸಮ್ಮಿಳನ ಈಗ ಆಗ್ಲೇ ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ ಏನ್ ಪ್ರಶ್ನೆ ಕಟಪಿಚಟು ಅಂದ್ರೆ ಏನು ಅಂತ ನೀವು ಮೊದ್ಲಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ ಆಮೇಲಿಂದ ನಾನು ನಿಮಗೊಂದು ಅರ್ಥ ಕೊಟ್ಟೆ ಏನರ್ಥ ಕೊಟ್ಟೆ ಕಟಪಿಚಟು ಅಂದ್ರೆ ಪರ್ವತ ಅಂತ ಅರ್ಥ ಕೊಟ್ಟೆ ನಾನು ಅಲ್ಲಿ ತನಕ ಆ ಕಟಪಿಚಟು ಅನ್ನೋದಕ್ಕೆ ಏನು ಅರ್ಥ ಇರ್ಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಒಂದ್ ರೀತಿನಲ್ಲಿ ಕಟಪಿಚಟು ಚಟು ಅನ್ನೋದು ಕೇವಲ ಶಬ್ದ ಅದಕ್ಕೆ ನಿಮ್ಗೆ ಏನು ಸಂಬಂಧ ಇರಲಿಲ್ಲ ಆದ್ರೆ ಯಾವಾಗ ನಾನು ಪರ್ವತ ಅಂತ ಒಂದು ಅರ್ಥ ಕೊಟ್ಟೆ ಆಗ ನಿಮ್ಮ ಮನಸ್ಸಿನಲ್ಲಿ ಪರ್ವತ ಅನ್ನೋದು ಸೃಷ್ಟಿಯಾಯ್ತು ಆದ್ರೆ ಅದು ನಿಜವಾಗ್ಲೂ ಪರ್ವತನ ಕಟಪಿಚಟು ಏನ್ ಬೇಕಾದ್ರೂ ಆಗಿರ್ಬೋದಿತ್ತು ನಾನಿವತ್ತು ನಿಮ್ಗೆ ಪರ್ವತ ಅನ್ನೋ ಅರ್ಥವನ್ನ ಕಲ್ಪನೆ ಮಾಡ್ಲಿಕ್ಕೆ ಕೊಟ್ಟೆ ಅದೇ ರೀತಿ ಈ ನಮ್ಮ ಪ್ರಪಂಚ ಈ ಪ್ರಪಂಚಕ್ಕೆ ನೀವು ನಾನು ಯಾವ ರೀತಿ ಅರ್ಥ ಕೊಡ್ತೀವಿ ಆ ರೀತಿ ನಾವು ಈ ಪ್ರಪಂಚ ಜೊತೆ ಸಂಬಂಧವನ್ನ ಬೆಳೆಸ್ಬೋದು ಇದೇ ಪ್ರಪಂಚ ಎಂತ ದುಃಖ ಅಂತ ಹೇಳಿ ನೀವು ನಾನು ಕುತ್ಕೊಂಡು ಕೊಡೋ ಅಂತ ಹೇಳ್ಬೋದು ಅಯ್ಯೋ ನನ್ನ ಜೀವನ ಅಯ್ಯೋ ನನ್ಗೆ ಏನಾಗ್ಬೇಕಾಗಿತ್ತು ಅಯ್ಯೋ ನನ್ಗೆ ಅದಾಗ್ಬೇಕಾಗಿತ್ತು ಅದೇ ಜೀವನ ಇದು ಆಟಾಡೋ ಜಾಗ ಆ ಮಗುಗೇನು ಇದು ಆಟಾಡೋ ಜಾಗ ಎಲ್ಲ ಆಟ ಮಕ್ಕಳಿಗೆ ಅಲ್ವಾ ಅದೇ ಪ್ರಪಂಚ ಅರ್ಥ ಯಾರು ಕೊಡ್ತಿರೋದು ನೀವು ನಾನು ಅದೇ ತರ ಇಲ್ಲೊಬ್ರು ಅದ್ಭುತವಾಗಿರೋ ಒಬ್ರು ಆರ್ಟಿಸ್ಟ್ ಇದಾರೆ ಅವ್ರ ಆರ್ಟ್ ಏನು ನೋಡೋಣ ಮೇಕಿಂಗ್ ಯುನೀಕ್ ಆರ್ಟ್ ಟ್ರೇಡಿಂಗ್ ಆರ್ಟ್ ಫ್ರಮ್ ನೇಚರ್ಸ್ bounty ಇಸ್ ಪ್ಯೂರ್ ಜೀನಿಯಸ್ Everything around you can be used to create unique works of art, and this is a prime example of that. This artist is a true maestro in transforming the simplest elements into awe-inspiring masterpieces. Just take a peek at these captivating works. Leaves, moss, stones, and more. Everything finds its place in his magical hands. The way this artist harmonizes natural resources into unique art pieces is truly amazing. And to think the next creation is made next to a shore, the anticipation levels are through the roof. He crafts the most surprising art in the most unlikely spots. And the result is always breathtaking, every single time. Nature indeed holds the key to endless creativity, and this artist knows just how to unlock it. Wonder what's next on the artist's palette of imagination? Oh, behold, the incredible artwork of a horse. Every piece of art is simply mind blowing and so creative, isn't it? Such mesmerizing skills. ನೋಡಿದ್ರಿ ಇಲ್ಲ ಏನು ನಾವು ನೀವು ಕಸ ಅಂತ ಬಿಸಾಕದನ್ನ ಈತನ ದೃಷ್ಟಿನಲ್ಲಿ ಒಂದು ಸುಂದರವಾದ ಅದ್ಭುತವಾದ ರಚನೆ ಅಂದ್ರೆ ಏನು ಏನ್ ಬದಲಾಯಿಸ್ಕೊಳ್ಬೇಕಾಗಿರೋದು ನಾನು ನನ್ನ ದೃಷ್ಟಿ ನನ್ನ ಒಂದು ಅರ್ಥ ಯಾವ್ದ್ರ ಬಗ್ಗೆ ಯಾವ ವಿಷಯದ ಬಗ್ಗೆ ಬೇಕು ಅದ್ರ ಬಗ್ಗೆ ಅಲ್ಲಿ ಆಗ ಏನಾಗತ್ತೆ ಸೃಷ್ಟಿ ಅದು ಅದ್ಭುತವಾಗಿರುತ್ತೆ ಎಲ್ಲಿ ತನಕ ನನ್ನ ಮನಸ್ಸಿನಲ್ಲಿರೋ ಅರ್ಥ ಸತ್ಯಕ್ಕೆ ವಿರೋಧವಾಗಿರುತ್ತೆ ಅಲ್ಲಿ ತನಕ ಈ ಒಂದು ಸೃಷ್ಟಿ ಅಂತ ಏನ್ ನಾನು ನೋಡ್ತಾ ಇದ್ದೇನೆ ಅದ್ರ ಜೊತೆ ನನ್ನ ಸಂಬಂಧ ಹೇಗಿರುತ್ತೆ ದುಃಖಕರವಾಗಿರೋ ಸಾಧ್ಯತೆ ಇರುತ್ತೆ ಅದೇ ನನ್ನ ಮನಸ್ಸಿನಲ್ಲಿ ಅರ್ಥವನ್ನ ನಾನು ಸತ್ಯದ ದೃಷ್ಟಿಯಿಂದ ನೋಡ್ಲಿಕ್ಕೆ ಶು ಶುರು ಮಾಡಿದಾಗ ಅದೇ ಸೃಷ್ಟಿ ಎಷ್ಟು ಅದ್ಭುತ ಇಲ್ಲಿ ನೋಡಿದ್ರಲ್ಲ ಹಾಗೆ ಅಲ್ವಾ ಅಂದ್ರೇನು ಇದು ನಿಮ್ಮ ನನ್ನ ಜೀವನದಲ್ಲಿ ನೀವು ನಾನು ಅಳ್ವಡಿಸ್ಕೊಳ್ಬೋದು ಯಾವುದೇ ಒಂದು ವಿಷಯಕ್ಕೆ ಒಂದೇ ಅರ್ಥ ಅಂತ ಇಲ್ಲ ಈಗ ಒಂದು ಇನ್ನ ಒಂದು ಉದಾಹರಣೆ ಇದೆ ಈಗ ನಾವು ಜೀವನದಲ್ಲಿ ಅತ್ತೆ ಯಾವ ರೀತಿ ಇರ್ಬೇಕು ಸೊಸೆ ಯಾವ ರೀತಿ ಇರಬೇಕು ಬೇರೆ ಬೇರೆ ಕಥೆಗಳನ್ನ ನಾವು ಕೇಳಿರ್ಬೋದು ಒಂದು ಉದಾಹರಣೆ ಮೂಲಕ ನೋಡೋಣ ಒಂದು ಮದ್ವೆ ಆಗ್ತಾ ಇರತ್ತೆ ಒಂದು ಫೋಟೋ ಕೊನೆಗೆ ತೆಗಿತಾ ಇರ್ತಾರೆ ಕುಟುಂಬದ್ದು ಅವಾಗ ಅತ್ತೆಗೆ ಅನ್ಸತ್ತೆ ಓ ಅಯ್ಯೋ ನನ್ನ ಹೊಸ ಮದುಮಗ ಮತ್ತೆ ಮಗಳು ಆಗ್ಲಿಂದ ನಿಂತ್ಕೊಂಡಿದ್ದಾರೆ ಅವರಿಬ್ರು ಕೂತ್ಕೊಳ್ಳಿ ನಾನು ಮತ್ತೆ ನನ್ನ ಗಂಡ ನಾವು ನಿಂತ್ಕೊಂಡ್ ಫೋಟೋ ತಗಸ್ಕೊಳೋಣ ಅಂತ ನಿಂತ್ಕೊಳಕ್ ಹೋಗ್ತಾರೆ ಯಾರೋ ಬಂದು ಹೇಳ್ತಾರೆ ನೀವು ಇವತ್ತಿನಿಂದನೇ ಈ ರೀತಿ ನಿಂತ್ಕೊಂಡ್ರೆ ನಾಳೆ ಈ ಸೊಸೈಟಿ ಮನ ಯಾವ ರೀತಿ ವ್ಯವಹಾರ ಮಾಡ್ತಾಳೆ ಗೊತ್ತಾ ಮನಸ್ ನಿಮ್ಮ ಮನೆಯಲ್ಲಿ ಈಗ ಈ ಅರ್ಥವನ್ನ ಆ ಅತ್ತೆ ಅನ್ನೋರ್ ತಗೊಂಡ್ರೆ ಅವ್ರು ಇವಾಗ್ಲಿಂದ ಏನ್ ಶುರು ಮಾಡ್ತಾರೆ ಆ ಸೊಸೆ ಜೊತೆಗೆ ಒಂದು ತಿಕ್ಕಾಟವನ್ನ ಶುರು ಮಾಡ್ತಾರೆ ಅತ್ತೆ ಅಂದ್ರೆ ಯಾವ ರೀತಿ ಇರ್ಬೇಕು ಸೊಸೆ ಅಂದ್ರೆ ಯಾವ ರೀತಿ ಇರ್ಬೇಕು ಮಗ ಅಂದ್ರೆ ಯಾವ ರೀತಿ ಇರ್ಬೇಕು ಮಗಳು ಅಂದ್ರೆ ಯಾವ ರೀತಿ ಇರ್ಬೇಕು ಗುರು ಅಂದ್ರೆ ಯಾವ ರೀತಿ ಇರ್ಬೇಕು ಶಿಷ್ಯ ಅಂದ್ರೆ ಯಾವ ರೀತಿ ಇರ್ಬೇಕು ಎಲ್ಲ ನೀವು ನಾನು ಕೊಡ್ತಾ ಇರೋ ಅರ್ಥಗಳು ಈ ಅರ್ಥಗಳ ಮೂಲಕ ನಾವು ನಮ್ಮ ಜೀವನದ ಕಥೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಯಾವ ರೀತಿ ಕಥೆಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಆ ರೀತಿ ನಮ್ಗೆ ಜೀವನ ಕಾಣಿಸ್ತಿಕ್ ಶುರು ಆಗತ್ತೆ ಯಾರಾದ್ರೂ ನೀವು ಹೋಗ್ಬಿಟ್ಟು ಹೇಗಿದೆ ನಿಮ್ ಜೀವನ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಯ್ಯೋ ನನ್ ಜೀವನ ಅಂತ ಅವ್ರು ಹೇಳಿದ್ರೆ ಏನ್ ಅರ್ಥ ಅವ್ರ ಜೀವನದಲ್ಲಿ ಅವ್ರ ನೆನಪು ಮಾಡ್ಕೊಳ್ತಿರೋ ಕಥೆಗಳು ಈ ರೀತಿ ದುಃಖಮಯ ಕಥೆಗಳು ಈಗ ಅದೇ ಇನ್ನೊಬ್ರು ಯಾರು ಈಗ ಒಂದು ಸಣ್ಣ ಮಗುನ್ ರೀತಿ ಅವ್ರನ್ನ ಕೇಳಿ ಜೀವನ ಹೇಗಿದೆ ಅದ್ಭುತವಾಗಿದೆ ಈ ವಿದ್ಯಾರ್ಥಿ ಭವನ್ ದೋಸೆ ತರ ಇದೆ ಅಂತೆಲ್ಲ ಹೇಳಿದ್ರೆ ಅವ್ರ ಜೀವನದ ಅನುಭವ ಏನಿರುತ್ತೆ ಯಾವ ಕಥೆಗಳನ್ನ ಅವ್ರು ನೋಡ್ತಾ ಇದ್ದಾರೆ ಮನಸ್ಸಿನಲ್ಲಿ ಅದ್ಭುತವಾಗಿರೋ ಕಥೆಗಳನ್ನ ಹೀಗೆ ಕೇವಲ ನಿಮ್ಮ ನನ್ನ ದೃಷ್ಟಿಕೋನದಿಂದ ಈ ಪ್ರಪಂಚ ಬದಲಾಗತ್ತೆ ಪದದಿಂದ ಪ್ರಪಂಚ ಇದು ಈ ಸತ್ಯದ ಅರಿವಿನ ಮೂಲಕ ನೀವು ನಾನು ಅಂತ ಉಪಯೋಗ ಈಗ ಇಲ್ಲಿಗೆ ಇವತ್ತಿನ ನನ್ನ ಒಂದು ಮಾತು ಮುಗಿಯುತ್ತೆ ಒಂದು ಸಣ್ಣ ವೇದಾಂತ ಧ್ಯಾನ ಇದೆ ಅದನ್ನ ಮಾಡಿ ನಂತರ ಯಾರಿಗಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಕೇಳಲಿಕ್ಕೆ ಅಥವಾ ಹೇಳಲಿಕ್ಕಿದೆ ಅಂದ್ರೆ ಆ ವಿಷಯವನ್ನ ನಾವು ಮಾತಾಡೋಣ ಈಗ ಒಂದು ವೇದಾಂತ ಧ್ಯಾನ ಇದು ದಕ್ಷಿಣ ಮೂರ್ತಿ ಸ್ತೋತ್ರದ ಒಂದು ಶ್ಲೋಕ ದಕ್ಷಿಣ ಮೂರ್ತಿ ಸ್ತೋತ್ರದಲ್ಲಿ ಏಳು ಧ್ಯಾನ ಶ್ಲೋಕಗಳು ಹತ್ತು ಮುಖ್ಯ ಶ್ಲೋಕಗಳಿದವೆ ಅದರಲ್ಲಿ ಎರಡನೇ ಶ್ಲೋಕ ಇವತ್ತಿನ ನಮ್ಮ ಯಾವ ವಿಚಾರವನ್ನ ನಾವು ಮಂಥನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟದ್ದು ಮೊದಲಿಗೆ ನಾವು ಸ್ವಾಮಿ ಬ್ರಹ್ಮಾನಂದ ಅವರ ಒಂದು ಧ್ವನಿಯಲ್ಲಿ ಈ ಶ್ಲೋಕವನ್ನು ಕೇಳೋಣ ನಂತರ ಅಲ್ಲಿರೋ ಅರ್ಥವನ್ನ ನಾನು ಓದ್ತೇನೆ ಜಗದಿಧ ನಿರ್ಪಂ ಪುನಃ ಮಾಯಾ ಕಲ್ಪಿದ ದೇಶ ವೈಚಿತ್ರ್ಯ मायावेव विजृम्भयत्यपि महा योगेव यस्वेच्छया तस्मै श्रीगुरुमूर्तये नम इदम् श्रीदक्षिणामूर्तयेतरे शङ्कराचार्य ಬೀಜಸ್ಯಾಂತರ ಇವಾಂಕುರೋ ಈ ಪ್ರಪಂಚವು ಒಂದು ಬೀಜದ ಮೊಳಕೆಯಂತಿದೆ ಅದರಲ್ಲಿ ನಿರ್ವಿಕಲ್ಪವಾದದ್ದು ಯಾವುದು ನಿರ್ವಿಕಲ್ಪವಾದದ್ದು ಆ ಪರಬ್ರಹ್ಮ ತತ್ವ ನಿಮ್ಮ ನನ್ನ ಮೂಲವಾದ ಸತ್ಯ ಮತ್ತೆ ಕಾಣಿಸಿಕೊಳ್ಳುತ್ತದೆ ಹಾಗೆ ಮಾಯಾಕಲ್ಪಿತ ದೇಶ ಕಾಲಕಲನ ಸ್ಥಳ ಮತ್ತು ಸಮಯ ಮತ್ತು ಅದರ ಮೇಲೆ ಚಿತ್ರಗಳ ಅಂತ್ಯವಿಲ್ಲದ ವೈವಿಧ್ಯಗಳು ಮಾಯೆಯೇ ಸೃಷ್ಟಿಗೆ ಕಾರಣ ಆ ಚಲನಚಿತ್ರವನ್ನ ನೋಡಿದ್ರಿ ಚಲನಚಿತ್ರ ಕೇವಲ ಬೆಳಕು ಆ ಚಿತ್ರದ ಮೇಲೆ ಬಿದ್ದಾಗ ಆ ಬೆಳಕಿನ ಬೇರೆ ಬೇರೆ ಅಂಶಗಳ ಒಂದು ಆಟ ಅಷ್ಟೇನೆ ನಿಜವಾಗ್ಲೂ ಆ ಚಿತ್ರ ಇತ್ತ ಇಲ್ಲ ಅಲ್ಲಿದ್ದೇನು ಕೇವಲ ಬೆಳಕು ಆದ್ರೆ ಚಿತ್ರ ಇರೋ ರೀತಿ ಭಾಸವಾಯ್ತು ಅದೇ ಮಾಯೆ ಮಾಯಾವಿ ಇವ ವಿಜೃಂಭಯತೆ ಒಂದು ಮಾಂತ್ರಿಕನ ಆಟದಂತಿರುವ ಪ್ರಪಂಚದ ಈ ಅನಾವರಣವು ತನ್ನ ಸ್ವಂತ ಇಚ್ಛೆಯಿಂದ ಮಹಾಯೋಗಿಯಂತೆ ಇರುವವನಿಗೆ ಸಂಭವಿಸುತ್ತದೆ ಅಂದ್ರೆ ಯಾರಿಗೆ ಈ ಸತ್ಯದ ಅರಿವಾಗತ್ತೆ ಯಾರು ಈ ಸತ್ಯದ ಅರಿವಿನಲ್ಲಿ ಸ್ಥಿರವಾಗ್ತಾರೆ ಅಂತಹ ಮಹಾಯೋಗಿ ಅಂತಹ ಸದ್ಗುರುವಿಗೆ ಈ ಪ್ರಪಂಚದ ಈ ನಿರ್ಮಾಣ ಬೀಜದಿಂದ ಈ ನಿರ್ಮಾಣ ನಿರ್ಮಾಣದಿಂದ ಪುನಃ ಬೀಜಕ್ಕೆ ಹೇಗಾಗ್ತಾ ಇದೆ ಈ ಒಂದು ಕ್ರಿಯೆಯ ಅನುಭವ ತಾನೇ ತಾನಾಗಿ ಆಗತ್ತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣ ಮೂರ್ತಯೆ ಹೀಗೆ ತನ್ನ ಗಾಢವಾದ ಮೌನದ ಮೂಲಕ ಈ ಜ್ಞಾನವನ್ನ ಜಾಗೃತಗೊಳಿಸ್ತಾ ಇರೋ ನಿಮ್ಮ ನನ್ನ ಆಂತರಿಕ ಗುರು ದಕ್ಷಿಣಾಮೂರ್ತಿ ಆಂತರಿಕ ಗುರು ಅವರಿಗೆ ನಮಸ್ಕಾರಗಳು ಇದರ ಮೂಲಕ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೇನೆ ಎಲ್ಲ ಆತ್ಮಜ್ಯೋತಿಗಳಿಗೆ ವಂದನೆಗಳು ಹರಿ ಓಂ